ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶ್ವರಾಜ್. ಇದೀಗ ವಾರ್ತೆಗಳ ವಿವರ. ರೋಟರಿ ಸಂಸ್ಥೆ ವತಿಯಿಂದ ಸರ್ವ್ ಟು ಚೇಂಜ್ ಲೈವ್ಸ್ ಎಂಬ ಧ್ಯೇಯ ಇಟ್ಟುಕೊಂಡು ಇದೇ ತಿಂಗಳ 21ನೇ ತಾರೀಕು ಸಮಾರಂಭವನ್ನು ಏರ್ಪಡಿಸಲಾಗಿದೆ. ತುಮಕೂರಿನಲ್ಲಿ 1957ರಿಂದ ಪ್ರಾರಂಭವಾದ ರೋಟರಿ ಸಂಸ್ಥೆ ಈಗಾಗಲೇ 63 ಅಧ್ಯಕ್ಷರುಗಳನ್ನು ಕಂಡಿದ್ದು 2021-22ನೇ ಸಾಲಿನ 64ನೇ ಅಧ್ಯಕ್ಷರಾಗಿ ಎಎಸ್ ಬಸವರಾಜ್ ಹಿರೇಮಠ್ ಹಾಗೂ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಮಳೆಹಳ್ಳಿಯವರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದು, ಇವರ ಪದಗ್ರಹಣ ಕಾರ್ಯಕ್ರಮವನ್ನು ಇದೇ ತಿಂಗಳ 21ನೇ ತಾರೀಕು ಸಿದ್ದರಭಟ್ಟ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಐಜಿಪಿ ಎಂ ಚಂದ್ರಶೇಖರ್ ಮತ್ತು ಹಲವು ರೋಟರಿ ಸಂಸ್ಥೆ ಗಣ್ಯರ ಸಮ್ಮುಖದಲ್ಲಿ ತುಮಕೂರಿನ ಎಪಿಎಂಸಿ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಘೋಷಣೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಬಸವರಾಜ್ ಹಿರೇಮಠ್ ಮಾತನಾಡಿ, ರೋಟರಿ ಸಂಸ್ಥೆ ವಿಶ್ವದೆಲ್ಲೆಡೆ ಮನ್ನಣೆಯಾಗಿದ್ದು ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಲು ನಾವು ಹೆಮ್ಮೆ ಪಡುತ್ತೇವೆ ಹೇಗೆಂದು ತಿಳಿಸಿದರು. ನಿಮ್ಮ ಹೆಸರು? ನಮಸ್ಕಾರ ಎಲ್ಲರಿಗೂ. ನಾನು ಎಎಸ್ ಬಸವರಾಜ್ ಹಿರೇಮಠ್. ರೋಟರಿ ಈ ವರ್ಷದ 64ನೇ ವರ್ಷದ ರೋಟರಿ ಅಧ್ಯಕ್ಷನಾಗಿ ಪದಗ್ರಹಣ ಸ್ವೀಕಾರ ಮಾಡುತ್ತಿದ್ದೇನೆ. ಮತ್ತು 21ನೇ ತಾರೀಕು ಇದೇ ಚೇಂಬರ್ ಆಫ್ ಕಾಮರ್ಸ್ ಬಿಲ್ಡಿಂಗಲ್ಲಿ ಇನ್ಸ್ಟಾಲೇಷನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರು ಅಧ್ಯಕ್ಷತೆ ವಹಿಸಿದ್ದಾರೆ. ಚೀಫ್ ಗೆಸ್ಟಾಗಿ ಎಂ ಚಂದ್ರಶೇಖರ್ ಐಪಿಎಸ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಮತ್ತು ಪಿ ನಾಗೇಶ್ ಅವರು ಪದಗ್ರಹಣ ಅಧಿಕಾರಿಯಾಗಿ ವಹಿಸಲಿದ್ದಾರೆ. ಮತ್ತು ಇಮ್ರಾನ್ ಖಾನ್ MD ಇಮ್ರಾನ್ ಖಾನ್ ಅವರು AG ನಮ್ಮ ರೋಟರಿಯವರು, ಅವರು ಭಾಗವಹಿಸಲಿದ್ದಾರೆ. ಮತ್ತು ಪಿ ಉಮೇಶ್ ಅವರು ಪ್ರೆಸಿಡೆಂಟ್ ಚೇರ್ಮನ್ ಟ್ರಸ್ಟ್ ಬಿಲ್ಡಿಂಗ್ ಟ್ರಸ್ಟ್ ಚೇರ್ಮನ್ ಆಗಿ ಅವರು ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಂದೆ ಟ್ರಸ್ಟ್ ತುಮಕೂರು ರೋಟರಿಯಿಂದ ನಾವು ಏನೇನು ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲ ಹಮ್ಮಿಕೊಂಡಿದ್ದೇವೆ. ನಮ್ಮ ಉಮೇಶ್ ಅವರು ತಿಳಿಸುತ್ತಾರೆ. ಇನ್ನು ಟ್ರಸ್ಟ್ ಅಧ್ಯಕ್ಷ ಉಮೇಶ್ ಮಾತನಾಡಿ, ಈ ಸಮಾರಂಭದಲ್ಲಿ ಅನೇಕ ಯೋಜನೆಗಳನ್ನು ಸ್ಥಾಪನೆ ಮಾಡುತ್ತಿದ್ದು, ಅದರಲ್ಲಿ ನೂತನ ಕ್ಲಬ್, ಸಿದ್ಧಗಂಗಾ ಮಠದಲ್ಲಿ ಮಕ್ಕಳಿಗೆ ಮೆಗಾ ಹೆಲ್ತ್ ಕ್ಯಾಂಪ್, ಕೆರೆಯಲ್ಲಿ ಹೂಳೆತ್ತುವ ಕಾರ್ಯಕ್ರಮ, ಇನ್ನು ಹಲವಾರು ಯೋಜನೆಗಳನ್ನು ಈ ದಿನ ಮಾಡಲಾಗುತ್ತದೆ ಎಂದು ತಿಳಿಸಿದರು. ನನ್ನ ಹೆಸರು ಉಮೇಶ್ ಅಂತ. ರೋಟರಿ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರು. ಈ ಸರಿ ಕಾರ್ಯಕ್ರಮನ ನಾವು ತುಮಕೂರಿನ 64ನೇ ವರ್ಷದ ಪದಗ್ರಹಣ ಮಾಡ್ತಕ್ಕಂಥ ಹಿರೇಮಠ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಸೆಕ್ರೆಟರಿಯಾಗಿ ಮಲ್ಲಿಕಾರ್ಜುನ ಅವರು ಆಯ್ಕೆ ಆಗಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವು 21ನೇ ತಾರೀಕು ಬುಧವಾರ 10 ಗಂಟೆಗೆ ಈ ಕಾರ್ಯಕ್ರಮವನ್ನು ಈ ಚೇಂಬರ್ಸ್ ಆಫ್ ಕಾಮರ್ಸಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಆಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ನೂತನ ಕ್ಲಬ್ಬನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ, ರೋಟರಿ ಬೆಳ್ಳಾವಿ ಬಿಲ್ಲುಪ್ರಿಯ ಬೆಳ್ಳಾವಿನಲ್ಲಿ. ಅದಕ್ಕೆ ಒಂದು ಪ್ರಥಮವಾಗಿ ನಾವು ಒಂದು ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಅದಾಲೆ ನಡೆಸ್ಕೊಟ್ಟಿದ್ದೀವಿ. ಹಾಗೆ ನಾವು ಸಿದ್ಧಗಂಗಾ ಮಠದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಮಾಸ್ಟರ್ಗಳಿಗೆ ಎಲ್ಲರನ್ನೂ ಸೇರಿ 10,000 ಮಕ್ಕಳಿಗೆ ಮೆಗಾ ಹೆಲ್ತ್ ಕ್ಯಾಂಪನ್ನು ಆಯೋಜನೆ ಮಾಡ್ಕೊತಾ ಇದ್ದೀವಿ. ಹಾಗೆ ಮತ್ತು ಇನ್ನೊಂದು ನಮ್ಮ ಕಾರ್ಯಕ್ರಮದಲ್ಲಿ ರೋಟರಿ ಕಾರ್ಯಕ್ರಮದಲ್ಲಿ ಕೆರೆ ಹೂಳೆತ್ತುವ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೇವೆ. ಗ್ರಾಮಲಕ್ಷ್ಮಿ ಯೋಜನೆಯನ್ನು ನಮ್ಮ ರೋಟರಿ ವತಿಯಿಂದ ಮಾಡ್ತಾ ಇರತಕ್ಕಂಥದ್ದು. ಜಲಾಮೃತ ಯೋಜನೆಯಲ್ಲಿ 32 RO ಪ್ಲಾಂಟ್ಗಳನ್ನು 32 ಸರ್ಕಾರಿ ಶಾಲೆಗಳಿಗೆ ನಾವು ಅನ್ವಯಿಸ್ತಾ ಅಲ್ಲಿ ಪ್ರಯೋಜನವನ್ನು ಮಾಡ್ತಾ ಇದ್ದೀವಿ. ಹಾಗೆ ಈ ಲರ್ನಿಂಗ್ ಕಿಟ್ಗಳನ್ನು 10 ಸ್ಕೂಲ್ಗಳಿಗೆ ಕೊಡ್ತಾ ಇರತಕ್ಕಂಥದ್ದು. ಹಾಗೆ ಇನ್ನು ಇದೇ ಸಂದರ್ಭದಲ್ಲಿ ರೋಟರಿ ಸಂಸ್ಥೆ ಸದಸ್ಯರುಗಳು, ಗಣ್ಯರುಗಳು ಭಾಗಿಯಾಗಿದ್ದರು. ಹರೀಶ್, ಅಮೋಕ್ ಟಿವಿ, ತುಮಕೂರು. ಇನ್ನು ಕೋವಿಡ್ ಸಂಕಷ್ಟದಲ್ಲಿ ನಡೆದಿರುವ SSLC ಪರೀಕ್ಷೆಗೆ ಎಲ್ಲ ಸುರಕ್ಷತಾ ಕ್ರಮದೊಂದಿಗೆ ತಾಲೂಕಿನ 22 ಪರೀಕ್ಷಾ ಕೇಂದ್ರದಲ್ಲಿ ಅಚ್ಚುಕಟ್ಟಾಗಿ ಜರುಗಿದೆ. ಒಟ್ಟು 3,295 ವಿದ್ಯಾರ್ಥಿಗಳ ಪೈಕಿ ಇಬ್ಬರು ಗೈರು ಹಾಜರಾತಿ ಹೊರತಾಗಿ 3,293 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರು. ತಾಲೂಕಿನ 18 ಕೇಂದ್ರಗಳು ಗ್ರಾಮೀಣ ಭಾಗದಲ್ಲಿದ್ದು ಉಳಿದ 4 ಕೇಂದ್ರ ಪಟ್ಟಣದಲ್ಲಿದೆ. ಎಲ್ಲ ಕೇಂದ್ರಗಳಿಗೂ ಸ್ಯಾನಿಟೈಸರ್ ಮಾಡಲಾಗಿತ್ತು. ಪರೀಕ್ಷಾ ಕೇಂದ್ರದ ಸುತ್ತಲಿನ 144 ನಿಷೇಧಾಜ್ಞೆ ಹೇರಲಾಗಿತ್ತು. ಮಕ್ಕಳ ಸುರಕ್ಷತಾ ಕ್ರಮಕ್ಕೆ ಆದ್ಯತೆ ನೀಡಿ ಎಲ್ಲ ಮಕ್ಕಳಿಗೂ ಥರ್ಮಲ್ ಸ್ಕ್ಯಾನಿಂಗ್ ನಡೆಸಿ ಆಕ್ಸಿಮೀಟರ್ ತಪಾಸಣೆಗೆ ಒಳಪಡಿಸಲಾಯಿತು. ಪರೀಕ್ಷಾ ಕೇಂದ್ರಕ್ಕೆ ಬರುವ ಮಕ್ಕಳಿಗೆ ಉಚಿತ ಮಾಸ್ಕ್ ನೀಡಲಾಯಿತು. ಸಾಮಾಜಿಕ ಅಂತರ ಕಾಪಾಡಲು ಸೂಚಿಸಲಾಗಿತ್ತು. ಸಮಯಕ್ಕೆ ಸರಿಯಾಗಿ ಬರಲು ಬಸ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಎಲ್ಲ ಮಕ್ಕಳು ಯಾವುದೇ ಆತಂಕವಿಲ್ಲದೆ ಪರೀಕ್ಷೆಗೆ ಹಾಜರಾದರು. ಕಡಬ ಮತ್ತು ನಾಗಸಂದ್ರ ಪರೀಕ್ಷಾ ಕೇಂದ್ರದಲ್ಲಿ ಮಾತ್ರ ತಲಾ ಒಬ್ಬರಂತೆ ಇಬ್ಬರು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದರು.
ದೂರದ ಊರುಗಳಿಂದ ಬರುವ ಮಕ್ಕಳಿಗೆ ಅವಶ್ಯವಿರುವ ಮಕ್ಕಳಿಗೆ ಊಟದ ವ್ಯವಸ್ಥೆ ತಾಲೂಕು ಆಡಳಿತ ನಡೆಸಿತು. ಮಕ್ಕಳಿಗೆ ಬಿಸಿ ನೀರು ಕುಡಿಯಲು ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಪ್ರತ್ಯೇಕ ಎರಡು ಕೊಠಡಿಗಳು ಮೀಸಲಿಟ್ಟು ಕೋವಿಡ್ ಪಾಸಿಟಿವ್ ಇದ್ದ ಮಕ್ಕಳನ್ನ ಅಥವಾ ಕ್ವಾರಂಟೈನ್ಗೆ ಒಳಪಟ್ಟ ಮಕ್ಕಳಿಗೆ ಪ್ರತ್ಯೇಕ ಪರೀಕ್ಷೆ ಬರೆಯಲು ವ್ಯವಸ್ಥೆ ಮಾಡಲಾಗಿತ್ತು. ವರ್ಷಪೂರ್ತಿ ಓದಿದಂಥ ಅಥವಾ ಅಧ್ಯಯನ ಮಾಡಿದಂಥ ಕಲಿತಂಥ ವಿಷಯಗಳನ್ನು ನಾವೊಂದು ಮೌಲ್ಯಮಾಪನಕ್ಕೆ ಒಳಪಟ್ಟರೆ ಮಾತ್ರ ನಮ್ಮಲ್ಲಿರುವ ಪತ್ರಿಕೆಗೆ ಬೆಲೆ ಸಿಗುತ್ತೆ ಅಂತಕ್ಕಂಥದ್ದು ಅವರಲ್ಲಿ ಅಭಿಪ್ರಾಯ ವ್ಯಕ್ತವಾಗಿದೆ. ಸುಮ್ಮನೆ ಪರೀಕ್ಷೆಗೆ ಹಾಜರಾಗದಂತೆ ಅಥವಾ ಯಾವುದೇ ಬರವಣಿಗೆ ರೂಪದಲ್ಲಿ ಬರೆಯದೆ ಅಥವಾ ಗುರುತಚ್ಚದೆ ನಮ್ಮನ್ನು ಹಾಗೆ ಪಾಸ್ ಅಂತ ಪಡೆದರೆ ನಮ್ಮಲ್ಲಿ ಇರ್ತಕ್ಕಂಥ ಪತ್ರಿಕೆಗಳು ಹೊರಹೊಮ್ಮುತ್ತಿರಲಿಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ಮಕ್ಕಳಲ್ಲಿ ವ್ಯಕ್ತವಾಗಿದೆ. ಮತ್ತು ಪರೀಕ್ಷೆ ಬಗ್ಗೆ ಅವರು ಕೂಡ ಕುತೂಹಲದಿಂದ ಬಂದು YMRC ಒಂದು ಹೊಸ ವಿಧಾನ ಶೇರ್ ಮಾಡುವ ಮುಖೇನ ಪರೀಕ್ಷೆ ಬರೆದಿರೋದ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಮಾದರಿ ಇಲ್ಲಿದ್ದ ಅಂತ ಅವ್ರಿಗೂ ಕೂಡ ಕೆಲವರಿಗೆ ಮಕ್ಕಳಿಂದ ಅಭಿಪ್ರಾಯ ಮತ್ತು ಪೋಷಕರಿಂದಲೂ ಅಭಿಪ್ರಾಯ ವ್ಯಕ್ತವಾಗಿದೆ ಈ ನಿಮಿತ್ತ. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್, ಬಿಒ ಸಿ ಸೋಮಶೇಖರ್, ಪಿಎಸ್ಐ ಜ್ಞಾನಮೂರ್ತಿ ಎಲ್ಲಾ ಕೇಂದ್ರಗಳಿಗೆ ಭೇಟಿ ನೀಡಿ ಸುರಕ್ಷತಾ ಕ್ರಮಗಳನ್ನು ಪರಿಶೀಲಿಸಿದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಇಂದು ಶೈಕ್ಷಣಿಕ ಜಿಲ್ಲೆ ಮಧುಗಿರಿ ತಾಲೂಕಿನಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆಯು ಯಶಸ್ವಿಯಾಗಿ ನಡೆಯಿತು. ಪರೀಕ್ಷೆಯ ವೇಳೆ ವಿದ್ಯಾರ್ಥಿಗಳಿಗೆ ಲಘು ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಯಿತು. ಇದೇ ವೇಳೆ ಪರೀಕ್ಷಾ ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ಸೋಮಪ್ಪ ಕಡಕೋಳ್ ಭೇಟಿ ನೀಡಿದರು. ವಿದ್ಯಾರ್ಥಿಗಳಿಗೆ ನೀಡಲಾಗಿದ್ದ ಉಪಹಾರದ ಗುಣಮಟ್ಟವನ್ನ ಪರಿಶೀಲಿಸಿದರು. ಒಎಂಆರ್ ಶೀಟ್ ಶಾಲಾ ಶಿಕ್ಷಕರ ಆರೋಗ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದರು. ಶಿಕ್ಷಣ ಇಲಾಖೆಯಿಂದ ದೂರದ ಊರಿನಿಂದ ಬರುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆಯನ್ನ ಸಹ ಕಲ್ಪಿಸಲಾಗಿತ್ತು. ಕೋವಿಡ್ ನಿಯಮಗಳನ್ನ ಪಾಲಿಸಿಕೊಂಡು ಇಂದು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಜನರಿಗೆ ಸುಳ್ಳು ಹೇಳುವ ಮೋದಿಯ ನಾಲಿಗೆ ರೈತ ಸಂಘ ರಿಪೇರಿ ಮಾಡಬೇಕಾಗಿದೆ. ಹೀಗೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷ ಹೊಸಳ್ಳಿ ಚಂದ್ರಣ್ಣ ಹೇಳಿದರು. ಇನ್ನು ಪಟ್ಟಣದ ಕನ್ನಡ ಸಂಘದ ವೇದಿಕೆಯಲ್ಲಿ ಆಯೋಜನೆ ಮಾಡಿದ್ದ ಹೊಸಳ್ಳಿ ಚಂದ್ರಣ್ಣ ಬಣ ಕಾರ್ಯಕರ್ತರು ಹಾಗೂ ಕನ್ನಡ ಸಂಘದ ಕಾರ್ಯಕರ್ತರು ಸೇರಿ ಆಯೋಜಿಸಿದ ರೈತರ ಕುಂದುಕೊರತೆಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ರೈತ ದಿನಕ್ಕೆ 16 ಗಂಟೆಗಳ ಕಾಲ ದುಡಿದರೂ ನೆಮ್ಮದಿಯ ಬದುಕಿಲ್ಲ, ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಲಾಗ್ತಾ ಇಲ್ಲ, ಸೋಮಾರಿಯಾಗಿಲ್ಲ. ಸ್ವತಂತ್ರ ಬಂದ ನಂತರವೂ ರೈತ ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಆಹಾರ ಬೆಳೆಯುತ್ತಿದ್ದಾನೆ, ಆದರೆ ಸಾಲ ಮಾತ್ರ ಅವನಿಗೆ ಹೊರೆಯಾಗ್ತಿದೆ. ಇದಕ್ಕೆ ಕಾರಣ ಏನು ಎನ್ನುವುದು ನಮ್ಮ ರೈತರ ಪ್ರಶ್ನೆಯಾಗಿದೆ ಎಂದರು. ಇನ್ನು ರಾಜ್ಯದಿಂದ ಪ್ರತಿ ವರ್ಷ 18 ದಶಲಕ್ಷ ಟನ್ ಆಹಾರ ಬೆಳೆಯಲಾಗ್ತಾ ಇದೆ. ಈ ಬೆಳೆಗೆ ರೈತ ತಗುಲಿದ ವೆಚ್ಚವನ್ನು ನೋಡಿದ್ರೆ ದುಬಾರಿಯಾಗಿರುತ್ತದೆ. ಆದರೆ ನಮ್ಮನ್ನಾಳುವ ನಾಯಕರುಗಳು, ರಾಜಕಾರಣಿಗಳು ಕೇವಲ ಅರ್ಧ ದರದಲ್ಲಿ ಖರೀದಿಸಿ ಉಣ್ಣುತ್ತಿದ್ದಾರೆ. ಇದಕ್ಕೆ ಹೋಲಿಸಿದರೆ ಪ್ರತಿ ವರ್ಷ 3 ದಶಲಕ್ಷ ಆಹಾರವನ್ನು ಉಚಿತವಾಗಿ ರಾಜ್ಯಕ್ಕೆ ಕೊಡುತ್ತಿದ್ದೇವೆ. ಇಷ್ಟಾದರೂ ರೈತರ ಆತ್ಮಹತ್ಯೆ ನಿಲ್ಲುತ್ತಿಲ್ಲ, ರೈತರ ಬದುಕು ದುಸ್ತರವಾಗಿದೆ. ಇದಕ್ಕೆಲ್ಲ ಕಾರಣ ಸರ್ಕಾರದ ನೀತಿಗಳೇ ಕಾರಣವಾಗಿದೆ. ಇಂತಹ ಸರ್ಕಾರದ ಕಾನೂನು ನಿಯಮ ಸರಿ ಇದ್ದರೆ ಚಲೋ ಹೇಳುತ್ತೇವೆ, ಇಲ್ಲದಿದ್ದರೆ ಅಂತಹ ನಿಯಮವನ್ನು ಮುರಿದು ಹಾಕ್ತೇವೆ ಎಂದರು. ಕಟ್ಟಿಕೊಂಡಿರ್ತಕ್ಕಂಥವರು 16 ಗಂಟೆಗಳ ಕಾಲ ಅಂದರೆ ಅವರಿಗೆ ನಿತ್ಯ ಮಲಗಿದ್ರು ಸಹ ಎತ್ತು ಮೇವ ಪಡೆಗೆ ದಸೆ ಹೊಡಿಬೇಕು ನೋಡಿ ಅಲ್ಲ ನೋಡಿದರೆ 16 ಗಂಟೆಗಳ ಕಾಲ ದುಡಿದು ರೈತರಿಗೆ ನೆಮ್ಮದಿಯಾಗಿದ್ದೆ ಸಾರಿ ಬದುಕಿಲ್ಲ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡೋಕ್ಕಾಗ್ತಾ ಇಲ್ಲ, ಕೊಡಿಸೋಕ್ಕಾಗ್ತಾ ಇಲ್ಲ, ಹಬ್ಬ ಹರಿದಿನಗಳು, ಆರೋಗ್ಯ ಸ್ಥಿತಿಗತಿಗಳು ಈ ಥರ ಎಲ್ಲ ನಿಭಾಯಿಸೋಕ್ಕಾಗ್ತಾ ಇಲ್ಲ. ಮತ್ತು ದಿನನಿತ್ಯ ಸಂಪಡ್ತಾ ಇದ್ದೀವಿ ನಾವು. ಇನ್ನು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಭೋಜೇಗೌಡ ಮಾತನಾಡಿ, ಭೂಮಿ ಇಲ್ಲದವರಿಗೆ ಭೂಮಿ ನೀಡುವ ಉದ್ದೇಶಕ್ಕಾಗಿ ಬಂದ ಬಗರ್ ಹುಕುಂ ಸಮಿತಿ ಇದ್ದರೂ ಇಲ್ಲಿನ ಈಗಿನ ಸರ್ಕಾರ ಬ್ರಿಟಿಷ್ ಸರ್ಕಾರದ ಆಗಿನ ಕಾನೂನು ಸೆಕ್ಷನ್ 4 ಅಡಿಯಲ್ಲಿ ಉಳುಮೆ ಮಾಡಿರುವ ಜಮೀನನ್ನು ಅರಣ್ಯ ಇಲಾಖೆಯ ಮೂಲಕ ಕಸಿದುಕೊಳ್ಳುವ ಹುನ್ನಾರದಲ್ಲಿ ರೈತರನ್ನು ಒಕ್ಕಲೆಬ್ಬಿಸುವ ಹುನ್ನಾರವಾಗಿದೆ. ಬುಳ್ಳೇನಹಳ್ಳಿ ವನ್ಯಭಾಗಿ ಭಾಗದಲ್ಲಿ 3,800 ಎಕರೆ ಪ್ರದೇಶದ ರೈತರು ವಂಚಿತರಾಗುತ್ತಿದ್ದಾರೆ ಹೀಗೆಂದು ತಿಳಿಸಿದರು. ವರ್ಷಗಳ ಬ್ರಿಟಿಷರು ಮಾಡಿರ್ತಕ್ಕಂಥ ಸೆಕ್ಷನ್ 4 ಇವರು ನಾನು ಕೇಳ್ತಕ್ಕಂಥದ್ದು ಖಾತೆ ಪಾಣಿ ಮತ್ತು ಮುಂಜೂರನ್ನು ಯಾಕೆ ಕೊಟ್ಟರಿ ಸರ್ಕಾರ ಇವತ್ತು ಸೆಕ್ಷನ್ 4 ಅಂತ ಹೇಳ್ತಿದ್ರೆ ಆ ಸೆಕ್ಷನ್ 4 ಹಿಂದಕ್ಕೆ ತಗೋಬೇಕು. ಜೊತೆಗೆ ಫಾರೆಸ್ಟ್ನವರು ಏನು ಅಲ್ಲಿ ಸ್ಥಳೀಯ ಬಂದವ್ರಿಗೆ ಗೊತ್ತು ಸೆಕ್ಷನ್ 4 ಎಲ್ಲಿವರೆಗೂ ಇದೆ, ಹೊಸಳ್ಳಿ ಭೂತಪ್ಪನಗುಡಿಯಿಂದ ಹಿಡಿದು ಜುಂಜಪ್ಪನಟ್ಟಿವರೆಗೂ ಸೆಕ್ಷನ್ 4 ಅಂತ ಅವ್ರು ಹೇಳ್ತಿರ್ತಕ್ಕಂಥದ್ದು ಇದು ನಾವು ಮಾಡಿರ್ತಕ್ಕಂಥದ್ದಲ್ಲ, ಬ್ರಿಟಿಷ್ನವ್ರು ಮಾಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ಏನು ಒಂದು JCP ತಗೊಂಡೋಗ್ಲಿ, ಒಂದು ಇದನ್ನು ತಗೊಂಡೋಗ್ಲಿ, ಗುದ್ದಲಿ ತಗೊಂಡೋಗ್ಲಿ, ಆರೆ ತಗೊಂಡೋಗ್ಲಿ, ಒಂದು ಟ್ಯಾಕ್ಟ್ರ್ ತಗೊಂಡು ಸೌಂಡ್ ಆದ ತಕ್ಷಣ ಬರ್ತಾರೆ. ಅಲ್ಲಿ ರೈತರನ್ನೇ ಕೂಡ ಗುಂಪು ಕಟ್ಕೊಂಡು ಇದು ಮಾಡ್ತಾರೆ, ಏಯ್ ನಿನಗೇನೋ ಮಾಡ್ಕೊಡ್ತೀನಿ ನೀನು ಅಲ್ಲಿ ಬಂದಂಥ ಸಂದರ್ಭದಲ್ಲಿ ನನಗೆ ತಿಳಿಸ್ಬೇಕು ಅಂತ ಹೇಳ್ತಾರೆ. ಆ JCP ತಗೊಂಡೋಗಿ ಗುಂಡಿ ಗೋರಣ್ಯ ಇರತಕ್ಕಂಥ ಜಮೀನನ್ನು ಸ್ವಲ್ಪ ಮಟ್ಟ ಮಾಡೋಕ್ಕೋದ್ರೆ ಆ JCP ಸೀಸ್ ಮಾಡ್ತಕ್ಕಂಥದ್ದು
ತಂದ್ಬಿಟ್ಟು ಎಲ್ಲೋ ಅಂತ ರೋಡಿನಲ್ಲಿ ಇಸ್ಕೊಂಡು ರೈತನ ತಗೋ 10,000 ರೂಪಾಯಿ 15,000 ರೂಪಾಯಿನ ಲಜ್ಜೆ ಇಸ್ಕೊಂಡು ಬಿಡ್ತಕ್ಕಂಥದ್ದು ಮತ್ತು ಎಲ್ಲೋ ಒಂದಂತ ಕೇಸ್ ಕೊಟ್ಟ ಸೀಸ್ ಮಾಡ್ತಕ್ಕಂಥದ್ದು ಈ ರೀತಿಯಾದಂಥ ವ್ಯವಸ್ಥೆ ಫಾರೆಸ್ಟ್ ಗಾರ್ಡ್ನಿಂದ ಹಿಡಿದು ಹಿರಿಯ ವಲಯ ಅರಣ್ಯಾಧಿಕಾರಿವರೆಗೂ ಇದು ನಡೀತಾ ಇದೆ. ಇನ್ನು ತಾಲೂಕು ರೈತ ಸಂಘದ ಅಧ್ಯಕ್ಷ ಜಿ ನಾಗರಾಜ್ ಮಾತನಾಡಿ, ಕೇಂದ್ರದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಜಿಡಿಪಿ ಹೆಚ್ಚು ಮಾಡ್ತೇವೆ ಎಂದು ಹೇಳಿದರು. ಆದರೆ ಜನಸಾಮಾನ್ಯರ ಜಿಡಿಪಿ ಹೆಚ್ಚು ಮಾಡಲಿಲ್ಲ. ಇವರ ಬೊಕ್ಕಸದ ಜಿಡಿಪಿಗಳಾದ ಗ್ಯಾಸು, ಡೀಸೆಲ್, ಪೆಟ್ರೋಲ್ ಇವುಗಳ ಬೆಲೆ ಹೆಚ್ಚು ಮಾಡಿ ರೈತನಿಗೆ ಮಾರಕವಾಗಿದ್ದಾರೆ ಎಂದು ತಿಳಿಸಿದರು. ಹೋರಾಟ ಸಂಘ ಮತ್ತು ಕನ್ನಡ ಸಂಘ ಜಂಟಿಯಾಗಿ ಒಂದು ಚರ್ಚೆಯನ್ನ ರೈತರ ಪೂರ್ವಭಾವಿ ಸಭೆಯನ್ನ ಕರೆದಿದ್ದು ನಾವು ಆ ವಿಚಾರವಾಗಿ ನಮ್ಮ ರೇಣುಕಪ್ಪನ ಅವರ ಹತ್ರ ಮಾತಾಡಲಾಗಿ ಅವರು ತುಂಬ ಮನಸ್ಸಿನಿಂದ ಈ ಸಭೆಯನ್ನು ನಮಗೆ ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಾರೆ ಮತ್ತು ನಮ್ಮಿಂದ ಯಾವುದೇ ಥರದ ಆಸೆಯನ್ನು ಪಡೆದೆ ಸ್ವಂತ ಖರ್ಚಿನಲ್ಲಿ ಮಾಡಿ ನಮಗೆ ಒಂದು ಅವರ ಬಗ್ಗೆ ಹೆಚ್ಚಿನ ಅಪಾರವಾದ ಗೌರವ ಬರೋ ರೀತಿಯಲ್ಲಿ ನಮಗೆ ತುಂಬ ಹೆಮ್ಮೆ ಆಗುತ್ತೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ. ಮತ್ತು ಪೂರ್ವಭಾವಿ ಸಭೆ ರೈತರ ಪರವಾಗಿ ಈ ಕರೋನಾ ಟೈಮಲ್ಲಿ 3-4 ತಿಂಗಳಾಗಿತ್ತು ನಾವೆಲ್ಲ ಸೇರಿ, ಅದರಿಂದ ಸ್ವಲ್ಪ ಗ್ಯಾಪ್ ಆಗೋಗಿತ್ತು. ಅದರಿಂದ ನಮ್ಮ ಚಂದ್ರಣ್ಣ ಅವ್ರನ್ನ ನಾವು ಕೇಳ್ಕೊಂಡಾಗ ಎಲ್ಲ ಸೇರ್ಕೊಂಡು ಬೀರಲಿಂಗಯ್ಯ ಮಾತನಾಡಿ, ರೈತರ ಸಮಸ್ಯೆಗಳು ಬಿಡಿಸಲಾಗದ ಸಮಸ್ಯೆಗಳಾಗಿವೆ. ಕಂದಾಯ ಇಲಾಖೆಯಲ್ಲಿ ಹೇಳತಿರದ ಭ್ರಷ್ಟಾಚಾರ, ಕೇವಲ ಖಾತೆ ಬದಲಾವಣೆಗಾಗಿ 50,000 ರೂಪಾಯಿಗಳನ್ನು ಲಂಚವಾಗಿ ಕೇಳುತ್ತಿದ್ದಾರೆ. ಮೋದಿ ಸರ್ಕಾರ ಪ್ರತಿ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿಗಳನ್ನು ಖಾತೆಗೆ ಜಮಾ ಮಾಡೋದಾಗಿ ಹೇಳಿದರು. ಆದರೆ ಅದು ಕೂಡ ಸರಿಯಾಗಿ ಬರ್ತಿಲ್ಲ ಎಂದು ತಿಳಿಸಿದರು. ಹೆಸರು ಕಳ್ದವೇ ಈ ತೊಗರಿ ಕಳ್ದೇ ಈ ತೊಟ್ಟಿ ಕಳೆದು ಹಂಗೆ ಆಗೋಗ್ಬಿಟ್ಟಿದ್ವಿ. ಯಾಕೆ ಬೆಂಬಲೆ ಕೊಡಬಾರ್ದು ಸರ್ಕಾರ? ಯಾಕೆ ಕೊಡಬಾರ್ದು? ರಾಗಿ ಬೆಲೆ ಕೊಟ್ಟಂಗೆ ಇದಕ್ಕೆ ಕೊಡಲಿ. ಇದು ಯಾವ್ದಾದ್ರು ಕೃಷಿ ಇಲಾಖೆಗೆ ಹೋಗು, ಯಾವ್ದಾದ್ರು ಉಪಕರಣ ಬಂದಿರುತ್ತೆ, ಏ ಆಕೆಯ ಆಗಲಿ ಆಕೆಯ ಅದಾಕೆಯ ಒಂದು ವರ್ಷ ಆದ್ಮೇಲೆ ತಗೊಳಗೆ ಅಂತಾರೆ. ಘೋಷಿತ ಕನ್ನಡ ಏನು ಮಾಡೋಣ, ಇಲ್ಲಿ ಬೇಸಾಯ ಮಾಡ್ತಾರೆ. ಯಾರು ಬೇಸಾಯ ಮಾಡ್ತಾರೆ? ಯಾರ್ರಿ ಏನು ನೆಗಲೆಗೆ ಯಾರು ನೋಡಿದ್ದಾರೆ ಈ ಕಾಲದಲ್ಲಿ? ಎಲ್ಲ ಯಂತ್ರ ಯುಗ, ಎಲ್ಲ ಪ್ರತಿಯೊಂದು ಯಂತ್ರದಲ್ಲಿ ಆಗಬೇಕು, ಎಲ್ಲ ಪ್ರತಿಯೊಂದು ಬೆಳೆಯೋದು ಯಂತ್ರದಲ್ಲಿ. ಈ ಬೇಸಾಯ ಯಾರಪ್ಪ ತೊಗೊಂಡು ಹೇಳಪ್ಪ ನೇಗಿಲು ಹೆಂಗೆ ಮಾಡೋದು ಅಂತ ಬೇಕಾದ್ರೆ ಹೇಳೋಣ. ಬೇಕ್ರಿ ನಾನು ಇಲ್ಲಿ ಇರ್ತಕ್ಕಂಥ ಇವತ್ತು ನೇಗಲು ನೋಡಿಲ್ಲ, ನಗರ ನೋಡಿಲ್ಲ, ಊಟದ ಹೆಂಗಂತ ಗೊತ್ತಿಲ್ಲ. ಏ ಬರ ಗೇಕೊಂಡು ಹೋಗೋ, ಒಂದು 1,000 ರೂಪಾಯಿ ಕೊಡ್ತೀನಿ ಅಂತಾರೆ, ಹೋಗ್ತಾರೆ. ಯಾವ ಗೇಕೊಂಡು ಬಂದು ಅವ್ರು 1,000 ರೂಪಾಯಿ ಇಸ್ಕೊಂಡು ಹೋಗ್ತಾರೆ. ಇನ್ನೇ ಸಮಾರಂಭದಲ್ಲಿ ರೈತ ಸಂಘದ ಕಾರ್ಯದರ್ಶಿ ಸೋಮಶೇಖರ್, ಕನ್ನಡ ಸಂಘದ ಅಧ್ಯಕ್ಷ ಸಿಬಿ ರೇಣುಕಸ್ವಾಮಿ ಮತ್ತಿತರರು ಹಾಜರಿದ್ದರು. ಚಿದಾನಂದ, ಅಮುಕ್ ಟಿವಿ, ಚಿಕ್ಕನಾಗನಹಳ್ಳಿ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಬರಲು ವಿದ್ಯಾರ್ಥಿಗಳು ಕಷ್ಟಪಡುತ್ತಿರುವ ದೃಶ್ಯ ಕಂಡುಬಂತು. ಇದರ ಒಂದು ವರದಿ ಇದೆ, ನೋಡ್ಕೋ ಬನ್ನಿ. ಬಹುತೇಕ ಎಲ್ಲೆಡೆ ಸೋಮವಾರ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಸುಸೂತ್ರವಾಗಿ ಬರೆದು ಬಂದರು. ಆದರೆ ತಾಲೂಕಿನ ಜಂಗಮಕೋಟೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿನ ಪರೀಕ್ಷಾ ಕೇಂದ್ರಕ್ಕೆ ಹೋಗಲು ಮತ್ತು ವಾಪಸ್ ಬರಲು ವಿದ್ಯಾರ್ಥಿಗಳು ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿತ್ತು. ಶಾಲೆಯ ಆವರಣದಲ್ಲಿ ಕೊಳವೆ ಬಾವಿಯನ್ನು ಕೊರೆದಿದ್ದು ನೆಲದಾಳದಿಂದ ಹೊರಬಂದ ಮಣ್ಣು ಒಂದೆಡೆ ಸಂಚಾರಕ್ಕೆ ಅಡ್ಡಿಯನ್ನುಂಟು ಮಾಡಿದ್ದರೆ ಮತ್ತೊಂದೆಡೆ ಹಿಂದಿನ ದಿನ ಬಿದ್ದ ಮಳೆ ನೀರು ಶಾಲಾ ಆವರಣದಲ್ಲಿ ಕೆರೆಯಂತೆ ನಿಂತಿದ್ದು ವಿದ್ಯಾರ್ಥಿಗಳು ಬೀಳದ ಹಾಗೆ ನಡೆದು ಹೋಗುವುದೇ ಪರೀಕ್ಷೆಗಿಂತ ದೊಡ್ಡ ಸಾಹಸವಾಗಿತ್ತು. ಕಳೆದ 6 ತಿಂಗಳಿನಿಂದ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ದಾರೆ. ಈಗ ಪರೀಕ್ಷೆಗೆ ಬಂದಾಗ ಜಾರಿ ಬಿದ್ದರೆ ಯಾರನ್ನು ದೂಷಿಸಬೇಕು? ವಿದ್ಯಾರ್ಥಿಗಳ ಸುರಕ್ಷತೆಯೇ ನಮ್ಮ ಪ್ರಥಮ ಆದ್ಯತೆ ಎನ್ನುವ ಸರ್ಕಾರ ಮತ್ತು ಜಿಲ್ಲಾಡಳಿತ ಪರೀಕ್ಷಾ ಕೇಂದ್ರವನ್ನು ಸಮರ್ಪಕವಾಗಿರಿಸಲು ಕ್ರಮವನ್ನು ಕೈಗೊಂಡಿಲ್ಲದಿರುವುದಕ್ಕೆ ಜಂಗಮಕೋಟೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿನ ಅವ್ಯವಸ್ಥೆ ಸಾಕ್ಷಿಯಾಗಿದೆ. ಕನಿಷ್ಠ ಈಗಾದರೂ ಆಡಳಿತ ಯಂತ್ರ ಈ ರೀತಿಯ ಅವ್ಯವಸ್ಥೆಯನ್ನು ಸರಿಪಡಿಸಿ ಮುಂದಿನ ಪರೀಕ್ಷೆಗೆ ಮಕ್ಕಳು ಸುರಕ್ಷಿತವಾಗಿ ಹೋಗಿ ಬರಲು ಅನುವು ಮಾಡಿಕೊಡಲಿ. ಹೀಗೆಂದು ಪೋಷಕ ಕೃಷ್ಣಮೂರ್ತಿ ತಿಳಿಸಿದರು. ಯಾರನ್ನ ಕೇಳಿದ್ರು ಅದಕ್ಕೆ ರೆಸ್ಪಾನ್ಸೇ ಇಲ್ಲ. ಇಲ್ಲಿ ಯಾವುದೇ ಅಧಿಕಾರಿಗಳು ಇಲ್ಲ. ಇಲ್ಲಿ ಕೇಳಿದರೆ ನಮಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ, ಅವ್ರನ್ನೂ ಕೇಳಿ ಇವ್ರನ್ನೂ ಕೇಳಿ ಅಂತಾರೆ. ಬಿದ್ದರೆ ಯಾರು ಸರ್ ಜವಾಬ್ದಾರಿ? ಈಗ ಸುಮಾರು 6 ತಿಂಗಳಿಂದ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿದ್ದಾರೆ. 6 ತಿಂಗಳಿಂದ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿನೂ ಅಲ್ಲೊಂದು ಸೆಂಟ್ರನ್ನ ಯಾವ ಥರ ಇರಬೇಕು ಅನ್ನೋ ಒಂದು ಇದೆ ಯಾರಿಗೂ ಇಲ್ವಲ್ಲ ಸರ್. ಅಲ್ಲಿ ನೋಡಿದರೆ ಅಷ್ಟೊಂದು ಹೀನಾಯವಾಗಿದೆ ಸರ್. ಚರಂಡಿ ನೀರಿದ್ದಂಗೆ ಇದೆ ಅಲ್ಲಿ. ಮಕ್ಕಳೆಲ್ಲ ಜಾರಿ ಬಿದ್ದರೆ ಯಾರು ಸರ್ ಜವಾಬ್ದಾರಿ ಇದಕ್ಕೆ? 6 ತಿಂಗಳಿಂದ ಪ್ರಿಪ್ರೇಷನ್ ಮಾಡಿ, ಇದೇನಾ ಸರ್ಕಾರ ಪ್ರಿಪ್ರೇಷನ್ ಮಾಡಿರೋದು ಅಧಿಕಾರಿಗಳು? ಇನ್ನು ಪರೀಕ್ಷೆ ಏನೋ ಸುಲಭವಾಗಿತ್ತು, ಆದರೆ ಈ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಬರುವುದೇ ಒಂದು ದುಸ್ಸಾಹಸವಾಗಿತ್ತು. ಗೇಟಿನಲ್ಲಿದ್ದ ಪೊಲೀಸರು ಯಾರೂ ಕೂಡ ನಿಲ್ಲಬಾರ್ದು, ಬೇಗ ಬೇಗ ಹೋಗಿ ಎಂದು ಗದರುತ್ತಾರೆ. ನೀರಿನ ಹೊಂಡ ಮತ್ತು ಕೆಸರನ್ನು ತಪ್ಪಿಸಿ ಹೋಗಲು ಭಯವಾಗಿತ್ತು. ಪರೀಕ್ಷೆ ಹೋಗುವ ಮುನ್ನವೇ ನಮ್ಮನ್ನ ಭಯಭೀತರನ್ನಾಗಿಸುವ ವ್ಯವಸ್ಥೆ ಇದೆ ಎಂದು ವಿದ್ಯಾರ್ಥಿಗಳು ದೂರಿದರು. ಜಗದೀಶ್ ಬಾಬು, ಅಮುಕ್ ಟಿವಿ, ಶಿಡ್ಲಘಟ್ಟ. ಸೇನಾ ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಇಂದು ನಡೆದಿದ್ದು ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ವಿದ್ಯಾರ್ಥಿಗಳು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇತ್ತ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಪರೀಕ್ಷೆ ಕೇಂದ್ರದಿಂದ ಹೊರಬಂದು ಸಂತಸವನ್ನ ವ್ಯಕ್ತಪಡಿಸಿದರು. ಜಿಲ್ಲೆಯಾದ್ಯಂತ ಸ್ಯಾನಿಟೈಸರ್, ಸಾಮಾಜಿಕ ಅಂತರ, ಮಾಸ್ಕ್ ವಿತರಣೆ ವ್ಯವಸ್ಥೆಯಲ್ಲಿ ಉತ್ತಮವಾಗಿದೆ ಎಂದು ವಿದ್ಯಾರ್ಥಿನಿ ಸಂತಸ ವ್ಯಕ್ತಪಡಿಸಿದರು. ಇನ್ನು ಜಿಲ್ಲಾಡಳಿತ ಪರೀಕ್ಷೆ ವಿಚಾರದಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನೋಡಿಕೊಂಡಿದ್ದಾರೆ.
ಹೀಗೆಂದು ಜಿಲ್ಲಾಡಳಿತವನ್ನು ಶ್ಲಾಘಿಸಿದರು. ಈ ಕುರಿತು ನಮ್ಮ ಅಮೋಕ್ ಟಿವಿ ಪ್ರತಿನಿಧಿ ಸತೀಶ್ ವಿದ್ಯಾರ್ಥಿಗಳೊಂದಿಗೆ ಚಿಟ್ಚಾಟ್ ನಡೆಸಿದರು. ಈ ವೇಳೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ವೀಣಾ ಸಂತಸ ವ್ಯಕ್ತಪಡಿಸಿದರು. ನಮಗೆ ನಮಗೆ ಎಕ್ಸಾಮ್ಗೆ ಮೊನ್ನೆಯಿಂದನೇ ತಯಾರು ಮಾಡ್ತಿದ್ರು, ಮತ್ತೆ ನಮಗೆ ಕ್ಲಾಸು ಸ್ಟಾರ್ಟಿಂಗಿಂದ ಹಿಡಿದು ನಮಗೆ ಎಂಡ್ ಆಗೋವರೆಗೂ ನಮಗೆ ನಮ್ಮ ಟೀಚರ್ಸ್ ಎಲ್ಲ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತೆ ನಮಗೇನಾದ್ರೂ ನೋಡ್ಬೇಕು, ನಾವೇನಾದರೂ ವರ್ಕ್ ಎಲ್ಲ ಮಾಡ್ಬೇಕಂದ್ರೆ ಆನ್ಲೈನ್ ಕ್ಲಾಸ್ ಮುಖಾಂತರ ನಮ್ಮ ಸರ್ರು ನಮ್ಮ ಎಚ್ಎಂ ಹೆಸರು ಕೃಷ್ಣಕುಮಾರಿ ಮೇಡಮ್ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಒಂದೊಂದು ಸರಸ್ಸು ಒಬ್ಬೊಬ್ಬ ಒಂದು 5-5 ಜನ ಬ್ರಾಂಚನ್ನು ತೊಗೊಂಡು ನಮ್ಗೆ ತುಂಬ ಪ್ರಿಪೇರ್ ಮಾಡಿದ್ದಾರೆ. ಮತ್ತು ಸರ್ ಅವರೇ ಫೋನ್ಗೆ ಕಾಲ್ ಮಾಡಿಬಿಟ್ಟು ಮನೆಗೆ ಓದ್ತಾ ಇದ್ದೀರಾ ಇಲ್ವಾ ನಮ್ಮದು ಕ್ಷೇಮ ಎಲ್ಲ ವಿಚಾರಿಸ್ಬಿಟ್ಟು ನಮಗೆ ತುಂಬ ಚೆನ್ನಾಗಿ. ಮತ್ತು ಸ್ಕೂಲ್ಗೆ ಹೋದ್ರೂ ಅಷ್ಟೇ, ಸ್ಕೂಲಲ್ಲಿ SMS ಅನ್ನೋದೆಲ್ಲ ಪಾಲಿಸ್ತಾ ಇದ್ವಿ, ಸ್ಯಾನಿಟೈಸರ್, ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸು. ಮತ್ತು ತುಂಬ ಆನ್ಲೈನ್ ಕ್ಲಾಸಸ್ ಇದೆ, ಏನು ಹೇಳ್ತೀರಾ? ಆನ್ಲೈನ್ ಕ್ಲಾಸ್ ಇರೋದಕ್ಕೆ ಸ್ವಲ್ಪ ನಮಗೆ ಹೊಸದಲ್ವ ಆನ್ಲೈನ್ ಕ್ಲಾಸು, ಅದಕ್ಕೆ ಸ್ವಲ್ಪ ಫಸ್ಟಲ್ಲಿ ಟಫ್ ಆಯಿತು, ಆಮೇಲೆ ರೂಢಿ ಆಯ್ತಲ್ಲ ಆವಾಗ ನಾವು ಅಡ್ಜಸ್ಟ್ ಆದ್ವಿ ಆನ್ಲೈನ್ ಕ್ಲಾಸ್ಗೆ. ಆ ಥರ ಏನಿಲ್ಲ ಪ್ರಾಬ್ಲಮ್. ಕೊರೋನಾ ಭಯದಿಂದ ಏನಾದರೂ ಎಕ್ಸಾಮ್ ಬರೋದ್ರಾ, ಯಾವ ರೀತಿ ಇತ್ತು ನಿಮಗೆ? ಇಲ್ಲ, ಇಲ್ಲಿ ಇವಾಗ ಎಕ್ಸಾಮು ಮಾಡ್ತೀನಿ ಅಂದರೆ ನಮ್ಗೆ ಇವಾಗ ಸೋಷಿಯಲ್ ಡಿಸ್ಟೆನ್ಸು, ಮಾಸ್ಕು ಎಲ್ಲ ಹೇಳಿದ್ರಲ್ಲ ಸ್ಯಾನಿಟೈಸರು. ಸೊ ಒಂದೊಂದು ಬೆಂಚ್ಗೆ ಫಸ್ಟ್ ಆದರೆ ನಾವು ಒಂದು ಬೆಂಚ್ಗೆ ಇಬ್ಬಿಬ್ರು ಕೂತ್ಕೊತಿದ್ರು ಅಕ್ಕಪಕ್ಕ. ಈ ಸತಿ ಆದರೆ ಕೋವಿಡ್ ಇರೋದ್ರಿಂದ ಜಿಗ್ಜಾಗ್ ಥರ ಒಂದು ಬೆಂಚ್ಗೊಬ್ಬರೆ, ಆ ಥರ ಏನು ಭಯ ಇರಲಿಲ್ಲ. ಇನ್ನ ಬರೀಬೇಕು ಅಂತ ತುಂಬ ಆಸೆ ಇತ್ತು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ಎ ನಕ್ಕಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 30ರಲ್ಲಿ ಸುಮಾರು 70-80 ವರ್ಷಗಳಿಂದ ಉಳುಮೆ ಮಾಡಿ ಜೀವನ ನಡೆಸುತ್ತಿರುವ ಬಡ ರೈತರನ್ನ ಏಕಾಏಕಿ ಒಕ್ಕಲೆಬ್ಬಿಸಲು ಅರಣ್ಯ ಇಲಾಖೆ ಮುಂದಾಗಿರುವ ಘಟನೆ ನಡೆದಿದೆ. ಅಧಿಕಾರಿಗಳ ವಿರುದ್ಧ ನಗರದ ಹೊರವಲಯದ ಅರಣ್ಯಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ ಗ್ರಾಮದ ಮುಖಂಡ ಈರಪ್ಪ ಮಾತನಾಡಿ, ಕಳೆದ ಹಲವಾರು ವರ್ಷಗಳಿಂದ ಗ್ರಾಮದ ಸರ್ವೆ ನಂಬರ್ 30ರಲ್ಲಿ ಸುಮಾರು 120-130 ಬಡ ಕುಟುಂಬಗಳು ಉಳುಮೆ ಮಾಡುವ ಮೂಲಕ ಜೀವನ ಕಟ್ಟಿಕೊಂಡಿದ್ದಾರೆ. ಜೊತೆಗೆ 1991-92ರಲ್ಲಿ ದರಖಾಸ್ತು ಮೂಲಕ ಜಮೀನು ಮಂಜೂರು ಮಾಡುವಂತೆ ಫಾರಂ ನಂಬರ್ 53 ಸಹ ಸಲ್ಲಿಸಿರುತ್ತಾರೆ. ಆದರೆ ಇದೀಗ ಏಕಾಏಕಿ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಈ ಜಮೀನು ಅರಣ್ಯ ಇಲಾಖೆಗೆ ಸೇರಿದೆ, ಹಾಗಾಗಿ ಯಾರೂ ಕೂಡ ಉಳುಮೆ ಮಾಡಬಾರ್ದೆಂದು ರೈತರನ್ನು ಹೆದರಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದರಿಂದ ಗ್ರಾಮದ ಬಹುತೇಕ ಬಡ ಕುಟುಂಬಗಳು ಬೀದಿಗೆ ಬರಬೇಕಾಗುತ್ತದೆ ಎಂದರು. 30 ಸರ್ವೆ ನಂಬರ್ದಲ್ಲಿ ಸುಮಾರು 70-80 ವರ್ಷದಿಂದ ನಾವು ಉಳುಮೆ ಮಾಡ್ತಾ ಇದ್ದೇವೆ. ಈವಾಗ ಇವರು ಫಾರೆಸ್ಟ್ ಕೆಲವರಿಗೆ ದೊಡ್ಡ ದೊಡ್ಡವರಿಗೆಲ್ಲ ಪಾನಿ ಮಾಡಿಕೊಂಡಿದ್ದಾರೆ, ಎಲ್ಲ ಭೂಸ್ವಾಮರಿಗಳೆಲ್ಲ ಮಾಡಿದ್ದಾರೆ, ಬಡವ್ರಿಗೆ ಯಾರೂ ಮಾಡಿಲ್ಲ. ಅವರು ಈವಾಗ ನಮ್ಮ ದೊಡ್ಡ ದೊಡ್ಡವ್ರಿಗೆ ಬಿಟ್ಟು ನಮಗೆ ಈವಾಗ ತೊಂದರೆ ಕೊಡ್ತಾ ಇದ್ದಾರೆ ಅರಣ್ಯ ಇಲಾಖೆಯು. ಇನ್ನು ಇದೇ ಜಮೀನಿನಲ್ಲಿ ಕೆಲವು ಪ್ರಭಾವಿಗಳು ಪಹಣಿ ಮಾಡಿಕೊಟ್ಟಿರುವ ಕಂದಾಯ ಇಲಾಖೆ ಅಧಿಕಾರಿಗಳು ಬಡವರಿಗೆ ಯಾವುದೇ ಪಹಣಿ ಮಾಡಿಕೊಟ್ಟಿರುವುದಿಲ್ಲ. ಈ ಬಗ್ಗೆ ಸ್ಥಳೀಯ ಕಂದಾಯ ಇಲಾಖೆ ಅಧಿಕಾರಿಗಳಿಗೂ ಹಲವು ಬಾರಿ ಮನವಿ ಮಾಡಲಾಗಿದೆ. ಸಲದಕ್ಕೆ ಫಾರಂ ನಂಬರ್ 57ರಲ್ಲಿ ಅರ್ಜಿ ಸಹ ಹಾಕಲಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ಅನುಭೋಗದಲ್ಲಿರುವ ರೈತರಿಗೆ ತಮ್ಮ ಜಮೀನುಗಳಲ್ಲಿ ಉಳುಮೆ ಮಾಡಿ ಬೆಳೆ ಹಾಕಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿ ಕೆಲಕಾಲ ಪ್ರತಿಭಟನೆ ಕೂಡ ನಡೆಸಿದರು. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ವಲಯ ಅಧಿಕಾರಿ ದಿವ್ಯ ಮಾತನಾಡಿ, ಈಗಾಗಲೇ ಸದರಿ ಸರ್ವೆ ನಂಬರ್ 30ರಲ್ಲಿ ಅರಣ್ಯ ಇಲಾಖೆಗೆ ಸೇರಿದ ಭೂಮಿಯ ಒತ್ತುವರಿ ತೆರವುಗೊಳಿಸಲು ನಾವು ಮುಂದಾಗಿದ್ದು, ಅರಣ್ಯ ಇಲಾಖೆಗೆ ಸೇರಿದ ಜಮೀನಿನಲ್ಲಿ ಉಳುಮೆ ಮಾಡಲು ಅವಕಾಶ ನೀಡಲಾಗುವುದಿಲ್ಲ. ತಾವುಗಳು ಸಂಬಂಧಪಟ್ಟ ತಹಶೀಲ್ದಾರರನ್ನು ಭೇಟಿ ಮಾಡಿ ಜಂಟಿ ಸರ್ವೆ ಕಾರ್ಯ ಮಾಡಿಸುವ ಮೂಲಕ ಸರ್ಕಾರಿ ಜಾಗವಿದ್ದಲ್ಲಿ ನೀವು ಉಳುಮೆ ಮಾಡಿಕೊಳ್ಳಲು ನಮ್ಮ ಅಭ್ಯಂತರವಿಲ್ಲ, ಹೀಗೆಂದು ತಿಳಿಸಿದರು. ನೀವು ಹೋಗಿ ಮಾತಾಡಿ, ಇಮಿಡಿಯೇಟ್ ಜಾಯಿಂಟ್ ಸರ್ವೆ ಮಾಡಲಿ, ಒಂದು ವಾರದಲ್ಲಿ ಮಾಡಿ ಸ್ಕೆಚ್ ಕೊಡ್ತಾರಪ್ಪ ಅವರು. ಸುಮ್ಮನೆ ನಾವು ಇವಾಗ ನಾವು FIR ಮಾಡಬೇಕಾಗುತ್ತೆ, ನೀವು ಗಲಾಟೆ ಮಾಡೋಕ್ಕೆ ನಾವು ಅಲ್ಲಿ ಬರಬೇಕಾಗುತ್ತೆ, ಸ್ಟಾಫ್ನೆಲ್ಲ ಅಲ್ಲಿ ಕರ್ಕೊಂಡ್ಬರ್ತೀವಿ, ಎಷ್ಟು ಟೈಮ್ ವೇಸ್ಟ್ ಹೇಳಿ ನಮ್ದು, ನಾವು ಬಿಡೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ನಾಗರಾಜು, ಶೋಭಾ ಕೃಷ್ಣಪ್ಪ, DN ಕೃಷ್ಣಪ್ಪ, ಕೃಷ್ಣಾರೆಡ್ಡಿ, ನಾರಾಯಣ ರೆಡ್ಡಿ, ವೆಂಕಟೇಶಪ್ಪ ಮತ್ತಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಕ್ ಟಿವಿ, ಶಿಡ್ಲಘಟ್ಟ. ಶ್ರೀನಿವಾಸಪುರ ತಾಲೂಕಿನ ಒಟ್ಟು 19 ಪರೀಕ್ಷಾ ಕೇಂದ್ರಗಳಲ್ಲಿ ಇಂದು SSLC ಪರೀಕ್ಷೆ ಸುಗಮವಾಗಿ ನಡೆಯಿತು. ಎಲ್ಲ ಪರೀಕ್ಷೆ ಕೇಂದ್ರಗಳನ್ನು ಸ್ಯಾನಿಟೈಸ್ ಮಾಡಲಾಗಿತ್ತು. ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಲಾಯಿತು. ತಾಲೂಕಿನ ಒಬ್ಬ ವಿದ್ಯಾರ್ಥಿಗೆ ಕೋವಿಡ್ ಪಾಸಿಟಿವ್ ಪತ್ತೆಯಾಗಿತ್ತು. ಶ್ರೀನಿವಾಸಪುರ ತಾಲೂಕಿನ ಕುರಿಗೇಪಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಭವಾನಿ ಎಂಬ ವಿದ್ಯಾರ್ಥಿಯಾಗಿದ್ದು, ವಿದ್ಯಾರ್ಥಿ ಪರೀಕ್ಷೆ ಬರೆಯಲು ಎಲ್ಲ ವ್ಯವಸ್ಥೆ ಮಾಡಿಕೊಡಲಾಗಿತ್ತು. ಆದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮನವಿ ಮಾಡಿದ್ದರು. ಪೋಷಕರು ಹಾಗೂ ವಿದ್ಯಾರ್ಥಿ ನಿರಾಕರಿಸಿರುವ ಕಾರಣ ಹಾಜರಾಗಿಲ್ಲವೆಂದು ಶ್ರೀನಿವಾಸಪುರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಿಳಿಸಿದರು. ಗ್ರಾಮಾಂತರ ಪ್ರದೇಶದಲ್ಲಿ 13 ಕೇಂದ್ರಗಳು ಹಾಗೂ ಪಟ್ಟಣ ಪ್ರದೇಶದಲ್ಲಿ 6 ಕೇಂದ್ರಗಳು ಸೇರಿ ಒಟ್ಟು 19 ಕೇಂದ್ರಗಳಲ್ಲಿ ಮಕ್ಕಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಈ ಬಾರಿ 1480 ಗಂಡು ಮಕ್ಕಳು, 1305 ಮಕ್ಕಳು ಸೇರಿ ಒಟ್ಟು
2784 ಮಕ್ಕಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಕೋವಿಡ್ ಹಿನ್ನೆಲೆಯಲ್ಲಿ SSLC ಪರೀಕ್ಷೆಗಳನ್ನು SOP ಪಾಲಿಸಿಕೊಂಡು ಉತ್ತಮ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಂತೆ ಹಾಗೂ ಮಾನ್ಯ ತಹಸೀಲ್ದಾರರ ನೇತೃತ್ವದಲ್ಲಿ ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ನಾವು ಇಲ್ಲಿ SSLC ಪರೀಕ್ಷೆಯನ್ನು ಉತ್ತಮವಾಗಿ ನಡೆಸೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಆರೋಗ್ಯ ಇಲಾಖೆಯಿಂದ ಪ್ರತಿ ಪರೀಕ್ಷಾ ಕೇಂದ್ರಕ್ಕೆ ಇಬ್ಬರು ಆಶಾ ಕಾರ್ಯಕರ್ತೆಯರನ್ನು ನಿಯೋಜನೆ ಮಾಡಲಾಗಿದೆ. ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಿಂದ ಕೂಡ ಎಲ್ಲ ಕೇಂದ್ರಗಳಿಗೂ ಸಹ ರೇಂಜರ್ಸ್ ಆ್ಯಂಡ್ ರೋವರ್ಸ್ನ ನಿಯೋಜನೆ ಮಾಡಲಾಗಿದೆ. ಪೊಲೀಸ್ ಇಲಾಖೆಯಿಂದ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೂ ಸಹ ಸೂಕ್ತ ಭದ್ರತೆಯನ್ನು ಕೊಡಲಾಗಿದೆ. ಎಲ್ಲ ಪರೀಕ್ಷಾ ಕೇಂದ್ರಗಳನ್ನು ಸಹ ಸ್ಯಾನಿಟೈಸ್ ಮಾಡಲಾಗಿದೆ. ಪರೀಕ್ಷಾ ಪೂರ್ವದಲ್ಲೂ ಸ್ಯಾನಿಟೈಸ್ ಮಾಡಲಾಗಿದೆ, ಪರೀಕ್ಷಾ ನಂತರ ಮತ್ತೊಮ್ಮೆ ಸ್ಯಾನಿಟೈಸ್ ಮಾಡಲಾಗುತ್ತೆ. ಪರೀಕ್ಷಾ ಎಲ್ಲ 19 ಕೇಂದ್ರದಲ್ಲಿ ಪರೀಕ್ಷೆಯಲ್ಲಿ ಕಾರ್ಯದಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ಪರೀಕ್ಷಾ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ COVID-19 ವ್ಯಾಕ್ಸಿನನ್ನು ಮಾಡಿಸಲಾಗಿದೆ. ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಉತ್ತಮ ರೀತಿಯಲ್ಲಿ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದೀವಿ. ಸರ್ಕಾರದ ಮಹತ್ವಾಕಾಂಕ್ಷೆಯಾದ ಮತ್ತು ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡಿದ ಮಾನ್ಯ ಹರ್ಷವರ್ಧನ್, ಅಮೋಘ್ ಟಿವಿ, ಶ್ರೀನಿವಾಸ. ಶಿಡ್ಲಘಟ್ಟದಲ್ಲಿ ರೈಲ್ವೆ ಅಂಡರ್ ಪಾಸ್ ಬಂದ್ ಮಾಡಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆ ನಡೆಸಿದರು. ಶಿಡ್ಲಘಟ್ಟ ನಗರದ ಗಾಂಧಿನಗರ ಹಾಗೂ ಇಡ್ಲೂಡು ಮಾರ್ಗ ಸಂಚರಿಸುವ ಸಾವಿರಾರು ವಾಹನಗಳಿಗೆ ಯಮನಂತೆ ಕಾಡುತ್ತಿದೆ. ರೈಲ್ವೆ ಅಂಡರ್ ಪಾಸ್ ಅಧಿಕಾರಿಗಳು ಬದಲಾವಣೆ ಆಗ್ತಾರೆ ಹೊರತು ಅಂಡರ್ ಪಾಸ್ ಬದಲಾವಣೆಯಾಗುವುದಿಲ್ಲ. 6 ವರ್ಷಗಳಿಂದ ಸತತ ಹೋರಾಟ ಮಾಡಿ ಪ್ರತಿ ಅಧಿಕಾರಿಗಳಿಗೂ ಅರ್ಜಿ ಸಲ್ಲಿಸಿದ್ದೇವೆ. ಇದುವರೆಗೂ ಕ್ಯಾರೆ ಎನ್ನದ ನಗರಸಭೆ ಅಧಿಕಾರಿಗಳು ಕಂಡು ಕಾಣದಂತೆ ರೈತರ ಜೀವನ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಮಳೆ ಬಂದರೆ ಕೆರೆಯ ರೀತಿಯಲ್ಲಿ ಅಂಡರ್ ಪಾಸ್ ತುಂಬುತ್ತದೆ. ಸಾವಿರಾರು ರೈತರು ಅಂಡರ್ ಪಾಸ್ ಮಾರ್ಗದಿಂದ ಹೋಗಬೇಕು. ತಿಂಗಳುಗಟ್ಟಲೆ ಬೆಳೆಯುವ ಬೆಳೆಗಳು ಬೇರೆ ರಸ್ತೆ ಇಲ್ಲದೆ ಅಂಡರ್ ಪಾಸ್ ಮೂಲಕವೇ ಹಾದು ಹೋಗಬೇಕು. ಅವೈಜ್ಞಾನಿಕವಾಗಿ ನಿರ್ಮಿಸಿದ ಅಂಡರ್ ಪಾಸ್ನೊಳಗೆ ಸಂಚರಿಸಬೇಕೆಂದರೆ ಬೆಳೆದ ಬೆಳೆಗಳನ್ನು ಅದೇ ದಾರಿಯ ಮೂಲಕ ಸಾಗಿಸಬೇಕು. ಸ್ವಲ್ಪ ಎಡವಿದರೆ ನೀರಿನ ಪಾಲಾಗುವುದು, ರೈತರು ಬೆಳೆದ ಬೆಳೆ ಮಣ್ಣು ಪಾಲಾಗುವುದು ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಗರ ಘಟಕದ ಅಧ್ಯಕ್ಷ ನಾರಾಯಣಸ್ವಾಮಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಚಿಕೆಯಾಗಬೇಕು ನಗರಸಭೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ. ಸಾವಿರಾರು ರೈತರು ಹಗಲು ರಾತ್ರಿ ಎನ್ನದೆ ಸಾಲ ಮಾಡಿ ಬೆಳೆ ಬೆಳೆದು ನೀರಿಗೆ ಹಾಕಬೇಕಿದೆ. ನಮ್ಮ ನಷ್ಟಕ್ಕೆ ಯಾರು ಪರಿಹಾರ ನೀಡುವರು? ನೀರಿನಲ್ಲಿ ಹೋಗುವ ಎಷ್ಟೋ ವಾಹನ ಕೆಟ್ಟಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಕಂಬಿಗಳು ಕುಚ್ಚಿ ಆಸ್ಪತ್ರೆಗೆ ಹೋಗಿದ್ದೇವೆ. ಕೈಕಾಲು ಮುರಿದು ನೋವನ್ನ ಅನುಭವಿಸುತ್ತಿದ್ದೇವೆ. ಇನ್ನೇನು ಪ್ರಾಣಗಳು ಹೋದರೆ ಏನಾದರೂ ಸರಿ ಮಾಡ್ತಾರೋ ನೋಡಬೇಕಾಗಿದೆ ಎಂದು ರೈತ ಸಂಘದ ಖಜಾಂಚಿ ಪಿವಿ ದೇವರಾಜ್ ಅಳಲನ್ನ ತೋಡಿಕೊಂಡಿದ್ದಾರೆ. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ರಸ್ತೆಯ ಮಧ್ಯದಲ್ಲಿ ಕುಳಿತುಕೊಂಡು ನೀವು ಸಾರ್ವಜನಿಕರಿಗೆ ತೊಂದರೆ ಮಾಡುತ್ತಿದ್ದೀರಿ ಎಂದು ಪೊಲೀಸ್ ಅಧಿಕಾರಿಗಳು ಹಾಗೂ ರೈತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಸ್ಥಳಕ್ಕೆ ನಗರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರು ಭೇಟಿ ನೀಡಿ ನಾಳೆಯೇ ನಗರಸಭೆಯಲ್ಲಿ ತುರ್ತು ಸಭೆ ಕರೆದು ರೈತರನ್ನ ಸೇರಿಸಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದರು. ಸತತವಾಗಿ ರಾತ್ರಿಯಿಂದ ಭಾರಿ ಮಳೆ ಸುರಿದ ಕಾರಣ ಅವೈಜ್ಞಾನಿಕವಾಗಿ ನಿರ್ಮಿಸಿದ ಈ ಅಂಡರ್ಪಾಸ್ನಲ್ಲಿ ನೀರು ಕೆರೆ ಕುಂಟೆಯಂಗೆ ನಿಂತು ಸಾರ್ವಜನಿಕರು, ಶಾಲಾ ವಿದ್ಯಾರ್ಥಿಗಳು, ರೈತರು, ಎಲ್ಲರೂ ಸಹಿತ, ರೇಷ್ಮೆ ವ್ಯಾಪಾರಿಗಳು ಸಹಿತ ಈ ರಸ್ತೆ ಓಡಾಡೋಕ್ಕಾಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ರೇಷ್ಮೆ ಕೂಲಿ ಕಾರ್ಮಿಕರು ರೇಷ್ಮೆ ತಯಾರು ಮಾಡಿಕೊಂಡು ತೋಣದ ಸಂದರ್ಭದಲ್ಲಿ ಸೈಕಲ್ನಲ್ಲಿ ಬಿದ್ದೋಗಿ ರೇಷ್ಮೆ ಸಾವಿರಾರು ರೂಪಾಯಿ ರೇಷ್ಮೆ ಕೂಡ ನಷ್ಟ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾರಿದಕ್ಕೆ ಹೊಣೆ? ಇದಕ್ಕೆ ಇವತ್ತು ಸುಮಾರು 5-6 ವರ್ಷಗಳಿಂದ ಈ ಪರಿಸ್ಥಿತಿಯನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗೆ ಮಾಹಿತಿ ಕೊಟ್ಟರು ಕೂಡ ಹಲವಾರು ಪ್ರತಿಭಟನೆ ಮಾಡಿದ್ರು ಕೂಡ ನಮ್ಮ ಸಮಸ್ಯೆ ಬಗೆಹರಿಲಿಲ್ಲ. ಈ ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ನಗರ ರೈತ ಸಂಘದಿಂದ ಹಾಗೂ ಸಾರ್ವಜನಿಕರಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದರೆ ಏನು ನಮ್ಮ ಈ ನೀರಾವರಿ ಇದು ಈ ವ್ಯವಸ್ಥೆ ಸರಿಪಡಿಸೋವರೆಗೂ ನಾವು ಪ್ರತಿಭಟನೆ ಕೈಬಿಡಲು ಹೇಳಿ ಈ ಸಂದರ್ಭದಲ್ಲಿ ನಾವು ಮಾಧ್ಯಮ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ನಗರ ಘಟಕದ ಉಪಾಧ್ಯಕ್ಷ ರಾಮಕೃಷ್ಣಪ್ಪ, ದೇವರಾಜ್, ಪದಾಧಿಕಾರಿಗಳಾದ ಹರೀಶ್, ಆರ್ ಮಂಜುನಾಥ್, ಸುಮಂತ್, ಇನ್ನು ಮುಂತಾದ ರೈತರು ಆಗಮಿಸಿದ್ದರು. ಜಗದೀಶ್ ಬಾಬು, ಅಮೋಘ್ ಟಿವಿ, ಶಿಡ್ಲಘಟ್ಟ. ಎಸಿನಾ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಾದ ಆರ್ ಲತಾ ಇಂದು ನಗರದ ಸರ್ಕಾರಿ ಪ್ರೌಢಶಾಲೆ ಹಾಗೂ ಜೂನಿಯರ್ ಕಾಲೇಜುಗಳಲ್ಲಿನ SSLC ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿನ ಸಿದ್ಧತೆಗಳ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಹಾಗೆ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ರು. SSLC ವಿದ್ಯಾರ್ಥಿಗಳು ಬೆಳಗ್ಗೆ 8:30 ಪರೀಕ್ಷಾ ಕೇಂದ್ರಗಳಿಗೆ ಬಂದಿದ್ದರು. ಜಿಲ್ಲೆಯಲ್ಲಿ 17,102 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದರು. 99 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಿತು. ಪರೀಕ್ಷೆಗೆಂದೇ 1,516 ಕೊಠಡಿಗಳನ್ನು ನಿಗದಿಗೊಳಿಸಲಾಗಿತ್ತು. 2,456 ಸಿಬ್ಬಂದಿಗಳನ್ನು ಪರೀಕ್ಷಾ ಕೆಲಸಕ್ಕೆ ನಿಯೋಜಿಸಲಾಗಿತ್ತು. ಎಲ್ಲರಿಗೂ ಗೊತ್ತಿರೋ ಹಾಗೆ
ರಾಜ್ಯಾದ್ಯಂತ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡೀತಾ ಇದೆ. ಸೊ ನಮ್ಮ ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ಎಲ್ಲ ಸಿದ್ಧತೆಗಳು ಆಗಿದೆ ಮತ್ತು ಎಕ್ಸಾಮ್ ನಡೀತಾ ಇದೆ, 10:30 ಸ್ಟಾರ್ಟ್ ಆಗುತ್ತೆ. ಸೊ ನಾನು ಸಾಕಷ್ಟು ಸೆಂಟರ್ಗಳನ್ನ ಭೇಟಿ ಮಾಡಿದ್ದೀನಿ. ಸೊ ಎಲ್ಲ ಮಕ್ಕಳು ಭಾಳ ಉತ್ಸುಕತೆಯಿಂದ ಇದ್ದಾರೆ. ನನಗಂತೂ ಯಾವ ಮಕ್ಕಳು ಟೆನ್ಷನ್ ಆಗಿದ್ದಾರೆ ಅಂತ ಅನ್ನಿಸ್ಲೇ ಇಲ್ಲ. ಭಾಳ ಖುಷಿ ಖುಷಿಯಾಗಿದ್ದಾರೆ, ಈವನ್ನು ಅದೇ ಕಂಫರ್ಟಲ್ಲಾಗಿದ್ದಾರೆ. ಸೊ ಯಾವುದೇ ಟೆನ್ಷನ್ ಅಂತೂ ಕಂಡು ಬರೋಲ್ಲ. ಸೊ ನಾವು ಏನು ಗವರ್ಮೆಂಟ್ ಎಸ್ ಒ ಪಿ ಇದೆ ಅದ್ರ ಪ್ರಕಾರ ಎಲ್ಲ ಎಸ್ ಒ ಪಿಗಳ ಪ್ರಕಾರ ನಾವು ಕೂಡ ಫಾಲೋ ಮಾಡಿದ್ದೀವಿ. ಸೊ ಪ್ರತಿಯೊಂದು ಏನು ಕ್ಲಾಸ್ ರೂಮ್ ಇರುತ್ತೆ ಅಲ್ಲಿ 15 ಮಕ್ಕಳುಗಳು ಅಥವಾ ಪ್ರತಿ ಏನು ಡೆಸ್ಕ್ಗಳಿಗೆ ಒಂದೇ ಮಗು ಇರೋ ಹಂಗೆ ನೋಡ್ಕೊಂಡಿದ್ದೀವಿ. ಮತ್ತು ಸ್ಯಾನಿಟೈಸ್ ಕೂಡ ಎಲ್ಲ ರೂಮ್ಸ್ಗಳನ್ನ ಸ್ಯಾನಿಟೈಸ್ ಮಾಡಿದ್ದೀವಿ ಮತ್ತು ಮಕ್ಕಳಿಗೂ ಕೂಡ ಸ್ಯಾನಿಟೈಸರ್ನ ಕೊಟ್ಟಿದ್ದೀವಿ. ಎಲ್ಲ ಮಕ್ಕಳುಗಳು ಮಾಸ್ಕ್ ಹಾಕ್ಕೊಂಡಿದ್ದಾರೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ. ಮತ್ತು ಯಾವುದೇ ಮಕ್ಕಳಿಗೂ ಜ್ವರ ಆ ಥರ ಸಿಂಪ್ಟಮ್ಸ್ ಇಲ್ಲದೇ ಇರೋದು ಅದ್ರ ಬಗ್ಗೆನೂ ಕೂಡ ಖಾತ್ರಿ ಮಾಡ್ಕೊಂಡಿದ್ದೀವಿ. ಆ್ಯಸ್ ಆನ್ ಡೇಟ್ ಐ ಮೀನ್ ಆ್ಯಸ್ ಆಫ್ ನೌ ಯಾವುದೇ ಮಕ್ಕಳಿಗೆ ನಮ್ಮ ಜಿಲ್ಲೆಯಲ್ಲಿ ಏನೋ 17,102 ಮಕ್ಕಳು ಬರ್ತಾ ಇದ್ದಾರೆ. ಅಷ್ಟು ಮಕ್ಕಳಲ್ಲಿ ಯಾರಿಗೂ ಕೊರೋನಾ ಇಲ್ಲ. ಸೊ ಹಾಗಾಗಿ ಅದರ್ವೈಸ್ ಆಲ್ಸೋ ನಾವು ಪ್ರತಿ ಸೆಂಟರ್ನಲ್ಲೂ ಒಂದೊಂದು ಅಬ್ಸರ್ವೇಷನ್ ರೂಮ್ ಅಂತ ಮಾಡಿದ್ವಿ. ಬೈ ಚಾನ್ಸ್ ಯಾವ್ದಾದ್ರು ಮಗುಗೆ ಸ್ವಲ್ಪ ಏನಾದರೂ ಜ್ವರ ಇದೆ ಅಂತ ಅನಿಸಿದ್ರು ನಾವು ಸೆಪ್ರೇಟಾಗಿ ಕೂಡಿಸಿ ಎಕ್ಸಾಮ್ ಬರ್ಸ್ಲಿಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ವಿ. ಬಟ್ ಆ್ಯಸ್ ಆಫ್ ನೌ ಎಲ್ಲ ಮಕ್ಕಳುಗಳು ಆರಾಮಾಗಿದ್ದಾರೆ, ಖುಷಿ ಖುಷಿಯಾಗಿ ಮಾಡ್ತಿದ್ದಾರೆ. ಮತ್ತು ಅಟೆಂಡೆನ್ಸ್ ಕೂಡ 100% ಇದೆ ಆಲ್ಮೋಸ್ಟ್. ಎಲ್ಲಿ ಸೆಂಟರ್ ನಾನು ಭೇಟಿ ಮಾಡಿದ್ದೀನಿ ಎಲ್ಲ ಆಲ್ಮೋಸ್ಟ್ ಮಕ್ಕಳು ಎಲ್ಲ ಮಕ್ಕಳು ಬಂದಿದ್ದಾರೆ. ಇನ್ನೂ 4-5 ಮಕ್ಕಳು ಬರೋದಿದೆ, ಇನ್ನೂ ಸಮಯ ಇರೋದ್ರಿಂದ ಬರ್ತಾರೆ ಅವರು ಕೂಡ. ಸೊ ಈವನ್ ನಮ್ಮ ಎಲ್ಲ ಟೀಚರ್ಸು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟು ಎಲ್ಲ ರೀತಿ ಕ್ರಮಗಳನ್ನು ಮಾಡಿದ್ದಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಟ್ ದ ಸೇಮ್ ಟೈಮ್ ಈಕ್ವಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ, ಏನು ಸಮಸ್ಯೆ ಇಲ್ಲ. ಕೇಂದ್ರಗಳ ಹೊರಭಾಗದ 3 ಕಡೆ ನಾಮಫಲಕ ಅಳವಡಿಸಿ ನೋಂದಣಿ ಸಂಖ್ಯೆ ನಮೂದಿಸಲಾಗಿದೆ. ವಿದ್ಯಾರ್ಥಿಗಳು ಗುಂಪುಗೂಡದಂತೆ ಸಿಬ್ಬಂದಿ ತಿಳುವಳಿಕೆ ಹೇಳಿದರು. ನಗರದ ಸರ್ಕಾರಿ ಜೂನಿಯರ್ ಕಾಲೇಜು, ಬಿಜಿಎಸ್ ಜಚನೆ ಪರೀಕ್ಷಾ ಕೇಂದ್ರ ಸೇರಿದಂತೆ ವಿವಿಧ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಆರ್ ಲತಾ ಅವರು ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಕೂಡ ಪರಿಶೀಲಿಸಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಈಗ ಇಡೀ ರಾಜ್ಯದ ಒಂದು ಸಂಕ್ಷಿಪ್ತ ನೋಟ ಕ್ವಿಕ್ ನ್ಯೂಸ್ ಅಲ್ಲಿ ನೋಡ್ಕೊಂಬನ್ನಿ. ಸ್ಥಳೀಯ ಶಾಸಕರು ಮತ್ತು ಜನಪ್ರತಿನಿಧಿಗಳು ಸ್ಥಾನಿಕ ಇರದ ಕಾರಣ ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಹೇಳುವವರಿಲ್ಲ, ಕೇಳುವವರಿಲ್ಲ ಎಂಬಂತಾಗಿದೆ. ಕಳೆದ ಲಾಕ್ಡೌನ್ನಲ್ಲಿ ಕೊರೋನಾ ಹತೋಟಿಗೆ ತರಲು ತಾಲೂಕು ಆಡಳಿತ ವಿಫಲವಾಗಿದ್ದು ಪಕ್ಕದ ಮಹಾರಾಷ್ಟ್ರದಲ್ಲಿ ಡೆಲ್ಟಾ ಪ್ಲಸ್ ಹಾಗೂ ಕೊರೋನಾ ಪಾಸಿಟಿವ್ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅಥಣಿ ಸಂತೆಯಲ್ಲಿ ಮುಗಿಬಿದ್ದ ಜನ. ಇನ್ನು ಭಾನುವಾರ ಇರುವುದರಿಂದ ಹಳ್ಳಿಯಿಂದ ಬಂದ ಜನ ಮಾಸ್ಕ್ ಧರಿಸದೆ ಹಳ್ಳಿಯಿಂದ ಅಥಣಿಗೆ ಬಂದ ಜನ ಗಡಿಭಾಗಗಳಲ್ಲಿ 3ನೇ ಅಲೆಯ ಹಾವಳಿ ಹೆಚ್ಚಿದ್ದರೂ ತಾಲೂಕು ಆಡಳಿತ ಮಾತ್ರ ನಮಗೂ ಅದಕ್ಕೆ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂದು ಜಾಣಕ್ರೂಢತನ ವಹಿಸಿದೆ. ಕರ್ನಾಟಕ ರಾಜ್ಯ ಸರ್ಎಂಇ ಕಾರ್ಮಿಕರ ಸೇವಾ ಸಂಘದ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಲೂಕು ಮಟ್ಟದ ನೂತನ ಪದಾಧಿಕಾರಿಗಳ ಆಯ್ಕೆ ಸಮಾರಂಭವನ್ನು ನಗರದ ಜಿಲ್ಲಾಸ್ಪತ್ರೆಯಲ್ಲಿರುವ ಶ್ರೀ ಯೋಗಿ ನಾರಾಯಣ ಕಾಂಪ್ಲೆಕ್ಸ್ನಲ್ಲಿರುವ ಸಂಘಟನೆಯ ಕಚೇರಿಯಲ್ಲಿ ಹಮ್ಮಿಕೊಂಡು ನೂತನವಾಗಿ ಆಯ್ಕೆಗೊಂಡ ತಾಲೂಕಿನ ಪದಾಧಿಕಾರಿಗಳಿಗೆ ಸಂಘಟನೆಯ ರಾಜ್ಯಾಧ್ಯಕ್ಷ ಸಿ ಪ್ರಕಾಶ್ ಮತ್ತು ಜಿಲ್ಲಾಧ್ಯಕ್ಷ ಜಿವಿ ಮೂರ್ತಿ ನೇತೃತ್ವದಲ್ಲಿ ಪ್ರಮಾಣ ಪತ್ರ ಹಾಗೂ ಐಡಿ ಕಾರ್ಡ್ಗಳನ್ನು ವಿತರಿಸಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಿ ಪ್ರಕಾಶ್, ಕಾರ್ಮಿಕರಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನು ಕೊಡಿಸುವಂತಹ ಕೆಲಸಗಳಿಗೆ ಈ ಸಂಘಟನೆಯ ಪದಾಧಿಕಾರಿಗಳು ಮುಂದಾಗಬೇಕು. ಸರ್ಕಾರದಿಂದ ಕೊಡುವಂತಹ ಸವಲತ್ತುಗಳನ್ನು ಕಾರ್ಮಿಕರಿಗೆ ನೀಡುವಂತಹ ಕಾರ್ಯಕ್ಕೆ ನೀವು ಮುಂದಾಗಬೇಕು. ಕಾರ್ಮಿಕರ ಮಕ್ಕಳಿಗೆ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಕೊಡಿಸುವಂತಹದ್ದು ಹಾಗೂ ಉನ್ನತ ಮಟ್ಟದ ಕೆಲಸ ಕೊಡಿಸುವಂತಹದ್ದು ಮಾಡಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕಿನ ಪದಾಧಿಕಾರಿಗಳಿಗೆ ಕಿವಿಮಾತು ಹೇಳಿ ನೂತನವಾಗಿ ಆಯ್ಕೆಯಾದ ತಾಲೂಕು ಪದಾಧಿಕಾರಿಗಳಿಗೆ ಶುಭ ಹಾರೈಸಿ ಸನ್ಮಾನಿಸಲಾಯಿತು. ರಾಜ್ಯಾಧ್ಯಕ್ಷರಾದ ಸಿ ಪ್ರಕಾಶ್ ಅವರು ಹಾಗೂ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ನನ್ನನ್ನು ತಾಲೂಕು ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಹೇಳುತ್ತಾ ನನಗೆ ಕೊಟ್ಟಿರುವಂಥ ತಾಲೂಕು ಅಧ್ಯಕ್ಷರ ಕಾರ್ಯವನ್ನು ನಾನು ಇನ್ನು ಮುಂದೆ ಎಲ್ಲ ಹಳ್ಳಿಗಳಿಗೆ ಹೋಗಿ ನನ್ನ ಕಾರ್ಯವನ್ನು ಮಾಡಿ ಮತ್ತು ನನ್ನ ಎಲ್ಲ ಜನಗಳಿಗೂ ಕಟ್ಟಕಡೆಯ ವ್ಯಕ್ತಿಗೂ ಕಾರ್ಮಿಕರು ಏನಂತೂ ಸವಲತ್ತುಗಳು ಬರೋ ಇದು ಸರ್ಕಾರದಿಂದ ಬರೋ ಸವಲತ್ತುಗಳನ್ನು ತಂದು ಅವರಿಗೆ ತಲುಪುವ ಮುಖಾಂತರ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ರಿಗೂ ನನ್ನ ಧನ್ಯವಾದ. ಹುಳಿಯಾರು ಕೆಂಕೇರಿ ರಸ್ತೆಯಲ್ಲಿರುವ ಮುಕ್ತಿಧಾಮದ ಅಭಿವೃದ್ಧಿ ನೆಪದಲ್ಲಿ 2016 ಇಲ್ಲಿಯವರೆಗೆ ಅನೇಕ ಬಾರಿ ವಿವಿಧ ಇಲಾಖೆಗಳಿಗೆ ಹಣ ಹಾಕಿಸಿಕೊಂಡು ಕಳಪೆ ಕಾಮಗಾರಿ ಮಾಡಿದ್ದು ಕ್ರಮ ಕೈಗೊಳ್ಳುವಂತೆ ಲಂಚಮುಕ್ತ ವೇದಿಕೆಯಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಇಲ್ಲಿನ ಪಟ್ಟಣ ಪಂಚಾಯಿತಿ ಮತ್ತು ಮುಕ್ತಿಧಾಮಕ್ಕೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಇನ್ನು ಪೌರಾಡಳಿತ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಾದ ಅನಿಲ್ ಕುಮಾರ್ ಹಾಗೂ ಪ್ರಕಾಶ್ ಅವರ ತಂಡ ಪಟ್ಟಣ ಪಂಚಾಯಿತಿಗೆ ಭೇಟಿ ನೀಡಿ ಮುಕ್ತಿಧಾಮದಲ್ಲಿ ಇಲ್ಲಿಯವರೆಗೆ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳ ವಿವರ ಕೇಳಿದರು. ಪಟ್ಟಣದ ಪಂಚಾಯತಿಯಿಂದ ಒಂದು ಬಾರಿ ಮಾತ್ರ ಅನುದಾನ ಬಳಕೆ ಮಾಡಿಕೊಂಡಿದ್ದು ಕಾಮಗಾರಿಯ ಗುಣಮಟ್ಟಗಳನ್ನು ಖುದ್ದು ಭೇಟಿ ನೀಡಿ ಪರಿಶೀಲಿಸಬಹುದು ಎಂದರು. ಇನ್ನು ಮೃತದೇಹ ಸುಡುವ ಚೇಂಬರ್, ಸೌದೆ, ಸಂಗ್ರಹ ತೊಟ್ಟಿ, ಕಟ್ಟಡಕ್ಕೆ ಬಣ್ಣ, ಪ್ರವೇಶ ಭಾಗದ ಗೋಡೆ ಹಾಗೂ ವಾಹನಗಳು ಸರಳವಾಗಿ ಓಡಾಡಲು ಮಣ್ಣು ಹೊಡೆಸಿರುವುದಾಗಿ ಎಂಜಿನಿಯರ್ ತಿಳಿಸಿದರು. ಅಲ್ಲದೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮುಕ್ತಿಧಾಮ ಅಭಿವೃದ್ಧಿ ಸಮಿತಿಯ ಜಯಚಂದ್ರ ಅವರು ಸಚಿವರಾಗಿದ್ದ ಕಾಲದಲ್ಲಿ ಇಲ್ಲೊಮ್ಮೆ ಕಾಮಗಾರಿ ಮಾಡಿದ್ದರು. ಆದರೆ ಸಿಸ್ಟಮ್ ಇಟ್ಟಿದ್ದರಾದರೂ ನೀರಿನ ಸಂಪರ್ಕ ಕಲ್ಪಿಸುವ ಪೈಪ್ಗಳಿರಲಿಲ್ಲ. ಈ ಸಂದರ್ಭದಲ್ಲಿ ಕಳಪೆ ಕಾಮಗಾರಿ ನಡೆದಿತ್ತು ಎಂಬ ಮಾಹಿತಿ ನೀಡಿದರು.
ಮನುಷ್ಯನ ಬದುಕಿನ ಭವಿಷ್ಯದ ದಾರಿದೀಪ ರೂಪಿಸುವ ಶಿಕ್ಷಣ ಸಂಸ್ಥೆಯು ಪವಿತ್ರವಾದ ದೇವಾಲಯ. ವಿದ್ಯಾರ್ಥಿಗಳಿಗೆ ವಿದ್ಯೆ ಬುದ್ಧಿ ಕಲಿಸುವ ಪ್ರತಿಯೊಬ್ಬ ಶಿಕ್ಷಕ ದೇವರಿಗೆ ಸಮಾನ ಎಂದು ಬೆಂಗಳೂರು ಕೆಂಪೇಗೌಡ ಸಮಿತಿಯ ರಾಜ್ಯಾಧ್ಯಕ್ಷ ಎಚ್ಎಂ ಕೃಷ್ಣಮೂರ್ತಿ ತಿಳಿಸಿದರು. ಕೊರಟಗೆರೆ ಪಟ್ಟಣದ ಪ್ರಿಯದರ್ಶಿನಿ ಕಾಲೇಜಿನಲ್ಲಿ ಸಾರಂಗ ಅಕಾಡೆಮಿ ವತಿಯಿಂದ ಏರ್ಪಡಿಸಲಾಗಿದ್ದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಾರಂಗ ಅಕಾಡೆಮಿಯ ವಿದ್ಯಾಸಂಸ್ಥೆಯಲ್ಲಿ ವಿಶೇಷ ಅನುಭವ ಇರುವ ನುರಿತ ಉಪನ್ಯಾಸಕರ ತಂಡವಿದೆ. ನಾವು ಹುಟ್ಟಿ ಬೆಳೆದ ಊರಿನ ಕೀರ್ತಿಯನ್ನು ವಿಶ್ವಕ್ಕೆ ವಿಸ್ತಾರ ಮಾಡುವ ಶಕ್ತಿಯು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಇದೆ. ಶೈಕ್ಷಣಿಕ ಅವಧಿಯ ಪ್ರತಿಯೊಂದು ನಿಮಿಷವೂ ಅತ್ಯಮೂಲ್ಯವಾಗಿದೆ. ಪೋಷಕರು ಸಹ ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾದ ಅನಿವಾರ್ಯತೆ ಇದೆ ಎಂದರು. ತುಮಕೂರು ಸಾರಂಗ ಅಕಾಡೆಮಿಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಿ ಅಜಯ್ ಕುಮಾರ್ ಮಾತನಾಡಿ, ಕೊರಟಗೆರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನಾಡಿ ಪ್ರಿಯದರ್ಶಿನಿ ಕಾಲೇಜು. ನಮ್ಮ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನ ಭವಿಷ್ಯ ರೂಪಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. ನನ್ನ ಕಾಲೇಜು ಪ್ರಾರಂಭವಾದ ವರ್ಷವೇ 400ಕ್ಕೂ ಅಧಿಕ ವಿದ್ಯಾರ್ಥಿಗಳು ನಮ್ಮ ಪ್ರಿಯದರ್ಶಿನಿ ಕಾಲೇಜಿಗೆ ದಾಖಲಾತಿ ಪಡೆದು ಇತಿಹಾಸ ರೂಪಿಸಿದ್ದಾರೆ. ಸಾರಂಗ ಸಂಭ್ರಮ ಪ್ರಥಮ ವರ್ಷದ ಕಾರ್ಯಕ್ರಮವು 100ನೇ ವರ್ಷದ ಗಡಿದಾಟಲಿ ಎಂಬ ವಿಶ್ವಾಸವಿದೆ. ಪ್ರಿಯದರ್ಶಿನಿ ಕಾಲೇಜಿನ ಸಂಭ್ರಮಕ್ಕೆ ಆಡಳಿತ ಮಂಡಳಿ, ಉಪನ್ಯಾಸಕ ವರ್ಗ, ಸಿಬ್ಬಂದಿ ವರ್ಗ ಮಹತ್ವದ ಪಾತ್ರವಾಗಿದೆ ಎಂದು ತಿಳಿಸಿದರು. ನಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ಪ್ರಮುಖ ಘಟ್ಟವೆಂದು ಪ್ರತಿಬಿಂಬಿಸುವ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಸಕಲ ಸೌಲಭ್ಯಗಳನ್ನು ಒದಗಿಸಲು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಶಾಸಕ ವಿ ಮುನಿಯಪ್ಪ ಸೂಚಿಸಿದರು. ನಗರದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಸಂಬಂಧಿಸಿದಂತೆ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಿ ಮಾತನಾಡಿದರು. ಕೊರೋನಾ ಸೋಂಕಿನ ಪ್ರಭಾವದಿಂದ ಪರೀಕ್ಷಾರ್ಥಿಗಳನ್ನು ರಕ್ಷಿಸುವ ಕೆಲಸ ಅಧಿಕಾರಿಗಳು ಮಾಡಬೇಕು. ಈ ನಿಟ್ಟಿನಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸೂಚನೆ ನೀಡಿದರು. ಪರೀಕ್ಷಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅಧಿಕಾರಿಗಳು ಎಚ್ಚರದಿಂದ ಕಾರ್ಯನಿರ್ವಹಿಸಬೇಕು. ಸರ್ಕಾರದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವ ಮೂಲಕ ಪರೀಕ್ಷಾರ್ಥಿಗಳಿಗೆ ನಿರ್ಭೀತಿಯಿಂದ ಪರೀಕ್ಷೆ ಬರೆಯಲು ವಾತಾವರಣವನ್ನು ನಿರ್ಮಿಸಬೇಕೆಂದು ತಾಕೀತು ಮಾಡಿದರು. ಪರೀಕ್ಷಾ ಕೇಂದ್ರಗಳಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ವಿದ್ಯಾರ್ಥಿಗಳು ಮುಕ್ತ ವಾತಾವರಣದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಒದಗಿಸಬೇಕು. ಸರ್ಕಾರ ಜಾರಿಗೊಳಿಸಿರುವ ಮಾರ್ಗಸೂಚಿಗಳಂತೆ ಪರೀಕ್ಷೆ ನಡೆಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆದೇಶಿಸಿ ಯಾವುದೇ ರೀತಿಯಲ್ಲಿ ಲೋಪವಾಗದಂತೆ ಎಚ್ಚರ ಮತ್ತು ಜಾಗೃತಿಯನ್ನು ನಿರ್ವಹಿಸಬೇಕು ಎಂದರು. ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಂಜನೇಯ ಮಾತನಾಡಿ, ಜುಲೈ 19 ಮತ್ತು 22ರಂದು ನಡೆಯುವ ಎಸ್ಎಸ್ಎಲ್ಸಿ ಮುಖ್ಯ ಪರೀಕ್ಷೆಯನ್ನು ಒಟ್ಟು 2425 ಮತ್ತು 18 ಪುನರಾವರ್ತಿತ, 19 ವಲಸೆ ಮಕ್ಕಳು, ಒಟ್ಟು 2425 ವಿದ್ಯಾರ್ಥಿಗಳು ತಾಲೂಕಿನ 15 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲಿದ್ದಾರೆ. ಈ ಪರೀಕ್ಷಾ ಕೇಂದ್ರಕ್ಕೆ ಪ್ರತಿ ಕೇಂದ್ರಕ್ಕೂ ಒಬ್ಬ ಮೊಬೈಲ್ ಸ್ವಾಧೀನಾಧಿಕಾರಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದರು. ಎಚ್ಎನ್ ವ್ಯಾಲಿ ಯೋಜನೆಯ ನೀರು ಅಮ್ಮನಕೆರೆಗೆ ಬರಲಿದೆ. ಅದಕ್ಕಾಗಿ ಅಮ್ಮನಕೆರೆಯಲ್ಲಿ ಅಗತ್ಯ ಕಾಮಗಾರಿಗಳನ್ನು ಕೂಡಲೇ ಅಧಿಕಾರಿಗಳು ಮುಗಿಸಬೇಕು. ಸಮರೋಪಾದಿಯಲ್ಲಿ ಕೆಲಸಗಳನ್ನೀಗ ಮಾಡಬೇಕಿದೆ ಎಂದು ಶಾಸಕ ವಿ ಮುನಿಯಪ್ಪ ತಿಳಿಸಿದರು. ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಶನಿವಾರ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಅಮ್ಮನಕೆರೆಯಲ್ಲಿ ಇನ್ನೂ ಜಾಲಿ ಮರಗಳು, ಬಿದಿರು ಮರಗಳಿದ್ದು ಅವುಗಳನ್ನು ಕೂಡಲೇ ತೆಗೆಸಬೇಕೆಂದು ಅರಣ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಇನ್ನು ಕೆರೆಗಳಲ್ಲಿ ಜಾಲಿ ಮರಗಳು ತೆರವುಗೊಳಿಸಬೇಕೆಂದು ಸರ್ಕಾರವೇ ಆದೇಶ ಮಾಡಿರುವಾಗ ಇಲ್ಲಿ ಜಾಲಿ ಮರಗಳನ್ನು ತೆರವುಗೊಳಿಸುವ ಕಾರ್ಯ ಏಕೆ ನಿಂತಿದೆ ಎಂದು ಶಾಸಕರು ಪ್ರಶ್ನೆ ಮಾಡಿದರು. ಇನ್ನು ಅರಣ್ಯಾಧಿಕಾರಿ ಸುರೇಶ್ ಮಾತನಾಡಿ, ಜಾಲಿ ಮರಗಳನ್ನು ಕಡಿದು ತೆರವುಗೊಳಿಸಲು ಟೆಂಡರ್ ಪಡೆದಿದ್ದ ವ್ಯಕ್ತಿ ಸಕಾಲಕ್ಕೆ ಕಾರ್ಯ ಮುಗಿಸಿಲ್ಲ. ಎರಡು ಬಾರಿ ಗಡುವನ್ನು ಮುಂದೂಡಿ ಅವಕಾಶ ನೀಡಿದರೂ ಇನ್ನೂ ಕಾರ್ಯ ಪೂರ್ಣಗೊಳಿಸದ ಕಾರಣ ಅವರಿಗೆ ಈಗಾಗಲೇ ನೋಟಿಸ್ ನೀಡಲಾಗಿದೆ. ಜೊತೆಗೆ ಮರಗಳೆಲ್ಲವೂ ಈಗಾಗಲೇ ಕಡಿಯಲಾಗಿದೆ. ಸಣ್ಣ ಪುಟ್ಟ ಸಸಿ ಜಂಗಲ್ ಮಾತ್ರ ಇದ್ದು ಅದನ್ನು ಎಚ್ಎನ್ ವ್ಯಾಲಿಯ ಯೋಜನೆಯವರಂತೆ ತೆರವುಗೊಳಿಸಲು ನಮ್ಮದೇನು ಅಭ್ಯಂತರಲ್ಲ ಎಂದು ಸ್ಪಷ್ಟಪಡಿಸಿದರು. ಇನ್ನು ಸಮಾಧಿ ಜಾಗ ಗುರುತಿಸುವ ಅಳತೆ ಕಾರ್ಯವನ್ನು ವಾರದೊಳಗೆ ಮಾಡಿ ಮುಗಿಸಿಕೊಡುವುದಾಗಿ ಸರ್ವೆ ಇಲಾಖೆ ಅಧಿಕಾರಿಗಳು ಸ್ಪಷ್ಟನೆ ನೀಡಿದರು. ಸಭೆಯಲ್ಲಿ ಚರ್ಚಿಸಿ ಕೈಗೊಂಡ ಎಲ್ಲ ನಿರ್ಣಯಗಳನ್ನು ಆಯಾ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡದೆ ಪಾಲಿಸಬೇಕು, ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕು. ಮತ್ತೆ ಈ ತಿಂಗಳ ಅಂತ್ಯಕ್ಕೆ ಸಭೆ ಕರೆದಿದ್ದು ಅಂದು ಚರ್ಚಿಸಲಾಗುವುದೆಂದು ತಹಶೀಲ್ದಾರ್ ತಿಳಿಸಿದರು. ತಾಲೂಕಿನ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪವಿತ್ರ ಯಾತ್ರಾ ಸ್ಥಳವಾಗಿರುವ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಭಾವಾಜಾನ್ ದರ್ಗಾ ಸಮೀಪ ಮುಸ್ಲಿಂ ಬಾಂಧವರ ಎರಡನೇ ಪ್ರಮುಖ ಹಬ್ಬವಾದ ಬಕ್ರೀದ್ ಹಬ್ಬ ಇದೆ 21 ಜುಲೈರಂದು ಇರುವ ಕಾರಣ ಪೊಲೀಸ್ ಇಲಾಖೆ ವತಿಯಿಂದ ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಸಭೆಯಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್ ಅವರು ಮಾತನಾಡಿ, ಕೊರೋನಾ ಸಂದರ್ಭದಲ್ಲಿ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲನೆ ಮಾಡುವ ಮೂಲಕ ಬಕ್ರೀದ್ ಹಬ್ಬವನ್ನು ಆಚರಿಸಬೇಕು. ಹಬ್ಬ ಆಚರಣೆ ವೇಳೆ ಪ್ರತಿಯೊಬ್ಬರೂ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಬೇಕು ಎಂದರು. ಈದ್ಗಾ ಮೈದಾನದಲ್ಲಿ ಈ ಬಾರಿ ಪ್ರಾರ್ಥನೆ ಮಾಡುವಂತಿಲ್ಲ, ತಮ್ಮ ತಮ್ಮ ಮಸೀದಿಗಳಲ್ಲೇ ಸಾಮಾಜಿಕ ಅಂತರ ಕಾಯ್ದುಕೊಂಡು ನಮಾಜ್ ಮಾಡಿಕೊಳ್ಳಬೇಕೆಂದರು. ರಾತ್ರಿಯಿಡೀ ಸುರಿದ ಭಾರೀ ಮಳೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಎಚ್ಎನ್ ವ್ಯಾಲಿ ನೀರು ಸಂಗ್ರಹದ ಕಂದವಾರಕೆರೆ, ಹಿನ್ನೀರಿನ ಪ್ರದೇಶದ ಮೈಲಪ್ಪನಹಳ್ಳಿ ಅಚ್ಚುಕಟ್ಟು ಪ್ರದೇಶದ 100 ಎಕರೆಯಲ್ಲಿ ಹೂವು, ತರಕಾರಿ, ಮೆಣಸಿನಕಾಯಿ, ದ್ರಾಕ್ಷಿ ತೋಟಗಳು ಮುಳುಗಡೆಯಾಗಿವೆ. ರಾಜಕಾಲುವೆಗಳು ಮುಚ್ಚಿ ಹೋಗಿವೆ. ಸಣ್ಣ ನೀರಾವರಿ ಇಲಾಖೆಯ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಎಂದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಣ್ವೇನಾರಪುರ, ಹೆಗ್ಗನಹಳ್ಳಿ, ಮದುರೆಹಳ್ಳಿ, ಈ ಬೆಟ್ಟ ಪ್ರದೇಶದಲ್ಲೆಲ್ಲ ಇವತ್ತು ಒಳ್ಳೆ ನೀರು ಹರಿದು ಬರ್ತಾ ಇದೆ. ಕಲ್ಮಣ್ಗೋ ಇದ್ದ ಒಂದು ಮೀಟ್ರಷ್ಟು ಖಾಲಿ ಇದೆ. ಇವತ್ತು ಬಂದಂಥ ಇವತ್ತು ನಾಳೆ ಬಚ್ಚಿನ ಮಳೆ ಕೆಕ್ಕಲ್ಮಣ್ಗು ತುಂಬಿ ಹರಿಯುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ದೇವರು ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಜನತೆ ಮತ್ತು ದೊಡ್ಡಬಳ್ಳಾಪುರ ಜನತೆಗೆ ಕುಡಿಯೋ ನೀರು ಇರತಕ್ಕಂಥ ಜಲಾಶಯಕ್ಕೆ ಎರಡೂ ತಾಲೂಕುಗಳಿಗೂ ಒಳ್ಳೆ
ದೇವರ ಆಶೀರ್ವಾದ ಮಾಡಿ ಇವತ್ತು ನಾಳೆ ಒಳ್ಳೆ ಮಳೆ ಬಿದ್ದರೆ ತುಂಬಿ ಹರಿಯುವಂಥ ಕಾಲ ಅತಿ ಶೀಘ್ರದಲ್ಲಿದೆ. ಇದು ಮುದ್ರನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ರನಹಳ್ಳಿ ಗಂಗಾನಹಳ್ಳಿ ಹೆಗಡೆಹಳ್ಳಿ ಈ ಥರ ಬರ್ತಕ್ಕಂಥ ಇದು ದಾಟಿಲಿ ಬರ್ತಕ್ಕಂಥ ಒಂದು ನೀರಿದು ಇದು ತುಂಗಿರ್ಲಹಳ್ಳಿ ತುಂಗಿರ್ಲಹಳ್ಳಿ ಅಲ್ಲಿ ಅಲ್ಲಿ ಸಮೇತ ಬರ್ತಾ ಇದೆ ಒಳ್ಳೆ ನೀರು ಬರ್ತಾ ಇದೆ ಅಂತ ನೋಡಿದ್ವಿ. ಜಕ್ಕಲಮಡುಗು ಜಲಾಶಯಕ್ಕೂ ಹರಿದು ಬರುತ್ತಿದೆ ಮಳೆ ನೀರು. ಕಳೆದ ಮೂರು ದಿನಗಳಿಂದ ಜಿಟಿಜಿಟಿ ಮಳೆಯಾಗುತ್ತಿದೆ. ರಾತ್ರಿಯಿಡೀ ಸುರಿದ ಭಾರಿ ಮಳೆಗೆ ನಗರದ ಹಲವು ತಗ್ಗು ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿ ಹೈರಾಣಾಗಿ ಬಿಟ್ಟಿದೆ. ಗಂಗಮ್ಮ ಗುಡಿ ರಸ್ತೆಯ ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಮುಚ್ಚೆ ಮಾಡಿಬಿಟ್ಟಿದೆ. ಹಳೆ ಮನೆಗಳು ಕುಸಿದು ಅವಾಂತರವನ್ನು ಸೃಷ್ಟಿ ಮಾಡುತ್ತಿವೆ. ಸುಬ್ರಾಯನಪೇಟೆಯಲ್ಲಿ ಮನೆ ಕುಸಿದು ವಕೀಲ ವಿಜಯಶಂಕರ್ ಅವರ ಕಾರು ಸಂಪೂರ್ಣವಾಗಿ ಜಖಮಾಗಿ ಬಿಟ್ಟಿದೆ. ಎಚ್ಎನ್ ವ್ಯಾಲಿ ನೀರು ಸಂಗ್ರಹವಾಗಿರುವ ಕಂದವಾರು ಕೆರೆ ಹಿನ್ನೀರಿನ ಅಚ್ಚುಕಟ್ಟು ಪ್ರದೇಶದಲ್ಲಿ ನುಗ್ಗಿದ್ದ ನೀರಿಗೆ ರೈತರು ಕಷ್ಟಪಟ್ಟು ಬೆಳೆದಿದ್ದ ಸಾವಂತಿ, ರೋಸ್, ಬೀನ್ಸ್, ಮೆಣಸಿನಕಾಯಿ, ತರಕಾರಿ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ತೋಟದ ಬೆಳೆಗಳು ಕೊಚ್ಚಿ ಹೋಗಿ ಲಕ್ಷಾಂತರ ರೂಗಳು ನಷ್ಟವಾಗಿದೆ. ಮೈಲಪ್ಪನಹಳ್ಳಿ ರೈತ ಆರ್ ನಾರಾಯಣಪ್ಪ ಪ್ರತಿಕ್ರಿಯೆ ನೀಡಿ ಎಚ್ಎನ್ ವ್ಯಾಲಿ ನೀರು ಸಂಗ್ರಹಕ್ಕಾಗಿ ಕೆರೆ ಕಾಮಗಾರಿ ವೇಳೆ ರಾಜ ಕಾಲುವೆಗಳು ಮುಚ್ಚಿ ಹೋಗಿವೆ. ಸಣ್ಣ ನೀರಾವರಿಗಳ ಅಧಿಕಾರಿ ನಿರ್ಲಕ್ಷ್ಯ ವಹಿಸಿದ ಕಾರಣವೇ ಈ ದುರ್ಗತಿಗೆ ಕಾರಣ ಎಂದು ಕಿಡಿಕಾರಿದ್ದಾರೆ. ರೈತರು ಈ ಕಂದವಾರ ಕೆರೆ ಹಿಂಭಾಗದಲ್ಲಿರ್ತಕ್ಕಂಥ ರೈತರು ರಾತ್ರಿ ಸುರಿದಂಥ ಭಾರಿ ಮಳೆಯಿಂದ ಕೆರೆ ಈಗ ಆಲ್ರೆಡಿ ನೀರು ತುಂಬಿರೋದ್ರಿಂದ ಮತ್ತು ಕಾಲುವೆಗಳು ಹೂಳು ತೆಗೆದೆ ಅದು ರಾಜ ಕಾಲುವೆಗಳು ಮುಚ್ಚಿರೋದ್ರಿಂದ ಆ ನೀರು ಬೆಳೆಗಳ ಮೇಲೆ ಬಿದ್ದು ಸುಮಾರು ಒಂದು 100 ಎಕರೆಯಷ್ಟು ಹೂ ಬೆಳೆ ರೋಸು, ಶಾಮಂತಿಗೆ ಮತ್ತು ತರಕಾರಿ ಬೆಳೆಗಳು ಇವೆಲ್ಲ ಕೂಡ ನಷ್ಟ ಆಗಿದೆ. ಇದಕ್ಕೆ ನೇರ ನಮ್ಮ ಮೈನರ್ ಇರಿಗೇಷನ್ ಅವರು ಅಸಂಬದ್ಧವಾಗಿ ಕಾಲುವೆಗಳನ್ನು ತೆರವು ಮಾಡಿ ಸರಿಯಾಗಿ ವ್ಯವಸ್ಥೆ ಮಾಡದೇ ಇರತಕ್ಕಂಥದ್ದು ನೀರು ತುಂಬಿರೋದಕ್ಕೆ ಕಾರಣ ಆಗಿದೆ. ಇವತ್ತು ಸುಮಾರು 100,000 ರೂಪಾಯಿ ಈ ಭಾಗದಲ್ಲಿ ಬೆಳೆ ನಷ್ಟ ಆಗಿದೆ. ತೋಟಗಾರಿಕಾ ಇಲಾಖೆಗಳು ಮತ್ತು ಜಿಲ್ಲಾಡಳಿತದವರು ತಕ್ಷಣ ಈ ಒಂದು ರೈತರ ಸಮಸ್ಯೆನ ಬಗೆಹರಿಸಿ ನಮ್ಮ ಬೆಳೆಗಳಿಗೆ ನಷ್ಟ ಪರಿಹಾರನ ಮಾಡಿಕೊಡಬೇಕು ಮತ್ತು ಈ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಸೂಕ್ತ ವೈಜ್ಞಾನಿಕ ರೀತಿಯಲ್ಲಿ ನೀರು ಹೋಗುವಂಥ ವ್ಯವಸ್ಥೆ ಮಾಡಬೇಕು, ನೀರನ್ನು ಇಲ್ಲಿಂದ ಪಂಪ್ ಮಾಡಬೇಕು. ಇಲ್ಲದೆ ಹೋದರೆ ಹಿಂಭಾಗದ ರೈತರು ಇವತ್ತು ಸಾಲ ಸೋಲ ಮಾಡಿ ಬೆಳೆಗಳಿಗೆ ಹಾಕಿ ನಾವು 100,000 ರೂಪಾಯಿ ಹಾಕಿದ್ದೀವಿ, ನಾವು ತುಂಬ ಕಷ್ಟಕ್ಕೆ ಈಡಾಗುವಂಥ ಸಂಗತಿ. ಎಸ್ಸಿದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.